ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ತಾವೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರತಕ್ಕಂತಹ ತಿರುಗು ಬಾಣ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಕಾರ್ತಿಕ್ ಚಿಕ್ಕುಂದರ್ ಇದು ಕಡಕ ಪ್ರಶ್ನೆಗಳಿಗೆ ದಿಟ್ಟ ಉತ್ತರವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನ ನಮ್ಮದು ಈ ಬಾರಿ ತಿರುಗು ಬಾಣದ ಅತಿಥಿ ಈ ಭಾಗದ ಪ್ರಭಾವಿ ಬಿಜೆಪಿ ಮುಖಂಡರು ಅಂತ ಕರೆಸಿಕೊಂಡಂತಹ ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ರಘುಪತಿ ಅವರು ನಮ್ಮೊಂದಿಗಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಜಿ ಶಾಸಕರು ಮಾಜಿಯಾಗಿ ಉಳಿತಾರ ಹೇಗೆ ಜನ ನಿರ್ಧರಿಸಬೇಕು ಉಡುಪಿ ಕ್ಷೇತ್ರದ ಜನ ನಿರ್ಧರಿಸ್ತಾರೆ ಅದನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೊ ಹಾಗಾದ್ರೆ ನಿಮಗೆ ಟಿಕೆಟ್ ಸಿಗುವಂತದ್ದು ಖಚಿತ ಅಂತ ಆಯ್ತು ತಮ್ಮ ಪ್ರಕಾರ ನನ್ನ ಲೆಕ್ಕದಲ್ಲಿ ಸಿಕ್ಕಬೇಕು ಅಂತ ಹೇಳುವಂತಹದ್ದು ಯೋಚನೆ ಇದೆ ಅಲ್ಲ ಈ ಮಾತುಗಳು ಹರಿದಾಡ್ತಾ ಇದೆ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ ಅಲ್ಲಿ ರಘುಪತಿ ಭಟ್ ಅವರು ಟಿಕೆಟ್ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥ ಮಾತುಗಳು ನನಗೇನಂತ ವಿಶ್ವಾಸ ಇಲ್ಲ ಯಾಕಂದರೆ ನನಗೆ ಪಕ್ಷದ ನಾಯಕತ್ವದ ಮೇಲೆ ವಿಶ್ವಾಸ ಇದೆ ನನಗೆ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಸ್ಪರ್ಧಿಸ್ಲಿಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ ಹಾಗಾದ್ರೆ ಮುಂದಿನ ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನ ನಡೆಸ್ಕೊಂಡಾಯ್ತು ಅಂತಾಯ್ತು ಚುನಾವಣೆಗೆ ಸಿದ್ಧತೆ ಅಂತಲ್ಲ ನಾನು ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯ ಆದ ಮೇಲೆ ದಿನನಿತ್ಯ ಜನರೊಟ್ಟಿಗಿದ್ದೇನೆ ಅದು ಚುನಾವಣೆ ಆ ಒಂದು ರಾಜಕೀಯ ಜೀವನದ ಒಂದು ಭಾಗ ಅಷ್ಟೇ ಹಾಗಾಗಿ ಚುನಾವಣೆಗೋಸ್ಕರ ತಯಾರಿ ಮಾಡುವಂಥದ್ದು ಎಂತ ಇಲ್ಲ ಯಾಕಂದರೆ ನಮ್ಮ ದಿನನಿತ್ಯ ಜನರೊಟ್ಟಿಗೆ ಇರೋದ್ರಿಂದ ಹೊಸದಾಗಿ ಏನು ಮತ್ತೆ ಪುನಃ ಚುನಾವಣಾ ಅಂತ ಮಾಡಬೇಕಂತ ಅವಶ್ಯಕತೆಗಳು ಏನು ಬರಲ್ಲ ತಾವು ಸಣ್ಣ ವಯಸ್ಸಿನಿಂದ ಅರ್ಥಾತ್ ಯುವಕರಿಂದ ಯುವವನದಿಂದಲೂ ಕೂಡ ರಾಜಕೀಯವನ್ನು ಅರಿತುಕೊಂಡವರು ಎಲ್ಲ ಹುದ್ದೆಗಳನ್ನು ಕೂಡ ಸಹ ತಾವು ಅಲಂಕರಿಸಿ ಹಾಕಿದೆ ಈ ಭಾಗದಲ್ಲಿ ಅದರ ಜೊತೆಯಲ್ಲಿ ಎರಡು ಬಾರಿ ಶಾಸಕರು ಕೂಡ ಹಾಕಿದ್ದಾರೆ ಈಗ ಹೊಸಬರಿಗೆ ಯಾಕೆ ನೀವು ದಾರಿ ಮಾಡಿಕೊಡಬಾರದು ಮಾಡಿ ಕೊಡಬಹುದು ಅಂತದ್ದು ವಿಶೇಷ ಇಲ್ಲ ಆದರೆ ಇದೇ ಯಾವುದು ಟೈಮಲ್ಲ ಹದಿನೆಂಟರ ಎಲೆಕ್ಷನ್ ಅಲ್ಲಿ ಹೊಸಬರಿಗೆ ನೀವು ದಾರಿ ಮಾಡಿ ಕೊಡಬಹುದಲ್ಲ ಎಪ್ಪತ್ತೈದು ವರ್ಷ ಆಗಲಿಲ್ಲಲ್ಲ ನನಗೆ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷದ ನಂತರ ಯಾವುದೇ ಹೊಸ ಹುದ್ದೆಗಳಿಲ್ಲ ಅಂತ ಹೇಳುವಂತಹದ್ದಿದೆ ನಾನಿನ್ನೂ ನಲವತ್ತೆಂಟು ವರ್ಷದವನು ಹಾಗಾದರೆ ಎರಡು ಬಾರಿ ಅವಕಾಶ ಸಿಕ್ಕಿದೆ ಮತ್ತೆ ಇನ್ನೊಂದು ಸ್ವಲ್ಪ ಅಭಿವೃದ್ಧಿಯ ಉಡುಪಿಯಲ್ಲಿ ಇನ್ನೊಂದಷ್ಟು ನಮ್ಮ ವಿ ಎಸ್ ಆಚಾರು ಏನು ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡ್ಲಿಕ್ಕೆ ಬಾಕಿ ಇರುವಂಥ ಕೆಲಸಗಳೆಲ್ಲ ಇದೆ ಅದೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂತ ಚಿಂತನೆ ಇದೆ ಹಾಗಾಗಿ ಈ ಬಾರಿ ಸುಪ್ರಸಾದ್ ಶೆಟ್ಟಿ ಅವರಿಗೆ ಟಿಕೆಟ್ ಸಿಗ್ತದೋ ರಘುಪತಿ ಭಟ್ರಿಗೆ ಸಿಕ್ತದ್ದು ಇವತ್ತಿನ ಜನ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾರಿಗಪ್ಪ ಓಟ್ ಹಾಕ್ಬೇಕು ನಿಲ್ತಾರೆ ಅಂತ ಜುಗಲ್ವಂದಿಯ ರೀತಿಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನೀವೇ ಹೇಳಿ ನಿಮಗೆ ಟಿಕೆಟ್ ಸಿಕ್ತದ್ದು ಸುಪ್ರಸಾದ್ ಶೆಟ್ಟಿ ಅವರಿಗೆ ಟಿಕೆಟ್ ಸಿಗ್ತದೆ ಅಲ್ಲ ನನಗೆ ಸುಪ್ರಸಾದ್ ಶೆಟ್ಟಿಯವರು ಆಕಾಂಕ್ಷಿ ಅಂತ ಹೇಳುವಂಥದ್ದು ನನಗೇನು ಗೊತ್ತಿದ್ದಾಗಿಲ್ಲ ಯಾಕಂದರೆ ಅವರು ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಈ ಬಾರಿ ಏನು ಚುನಾವಣೆಗೆ ಆಕಾಂಕ್ಷಿ ಅಂತ ಹೇಳಲಿಕ್ಕೆ ನನಗೇನಂತ ಅನಿಸ್ತಾ ಇಲ್ಲ ಯಾಕಂದರೆ ಅವರು ನನ್ನ ಹತ್ರ ಬಂದು ಮಾತಾಡಿದಂಥ ಸಂದರ್ಭದಲ್ಲಿ ಅಂಥ ಯಾವುದೇ ಅವರ ಇಚ್ಛೆಗಳನ್ನು ಅಭಿಪ್ರಾಯಗಳನ್ನು ಅವರು ಹೇಳಲಿಲ್ಲ ಚ ವಿಧಾನಸಭೆಗೆ ನೀವೇ ನಿಲ್ಲಬೇಕು ಅಂತ ಹೇಳುವಂಥ ಅಭಿಪ್ರಾಯವನ್ನು ನನ್ನ ಹತ್ರ ಇತ್ತೀಚೆಗೆ ಒಂದು ಐದಾರು ತಿಂಗಳ ಹಿಂದೆ ಸಿಕ್ಕಿದ್ದಾಗಲೂ ನಮಗೆ ಮಾತಾಡೋದು ಅಂತ ಅಂಥದ್ದೇನಿಲ್ಲ ಇದು ಸುಮ್ಮನೆ ಗೊಂದಲಗಳಷ್ಟೇ ಯಾರೋ ಇನ್ನೊಬ್ರು ಕ್ರಿಯೇಟ್ ಮಾಡುವಂತ ಗೊಂದಲಗಳಷ್ಟೇ ಬಿಟ್ಟರೆ ಹಾಗೆ ನನಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಅಂತ ಬರ್ಲಿಕ್ಕಿಲ್ಲ ಒಂದೊಮ್ಮೆ ಈಗ ನಿಮ್ಮ ಬದಲಿಗೆ ಸುಪ್ರಸಾದ್ ಶೆಟ್ಟಿ ಅವರಿಗೆ ಟಿಕೆಟ್ ಸಿಕ್ತು ನೀವು ಆಗ ಏನು ಮಾಡ್ತೀರಾ ಪ್ರಯತ್ನವನ್ನು ಕೂಡ ಈಗಾಗಲೇ ರಚಿಸಿ ಆಗಿದೆಯಾ ಅಥವಾ ಇನ್ನು ಮುಂದೆ ಮಾಡ್ತೀರಾ ನೋಡಿ ಪಕ್ಷದಲ್ಲಿ ಒಮ್ಮೆ ಚುನಾವಣೆಯ ಅಭ್ಯರ್ಥಿ ಯಾರು ಅಂತ ಘೋಷಣೆ ಆಗ್ತಾರಾ ಅವ್ರ ಪರವಾಗಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೆಲಸ ಮಾಡುವಂಥದ್ದು ಅವ್ರವ್ರ ಜವಾಬ್ದಾರಿ ನನಗೆ ತಪ್ಪಿ ಇನ್ನೊಬ್ರಿಗೆ ಯಾರಿಗೆ ಟಿಕೆಟ್ ಆದರೂ ನಾನು ಕೆಲಸ ಮಾಡ್ತೇನೆ ಅಂತ ಉದಾಹರಣೆ ನನ್ನ ಹತ್ರ ಇದೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಆಗಲಿಲ್ಲ ಯಾವುದೋ ಕಾರಣದಿಂದ ಕೊನೆಯ ಕ್ಷಣದಲ್ಲಿ ಏನು ಒಂದು ತಿಂಗಳಿರುವಾಗ ನನ್ನ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದು ನೀವು ಕೇಳಿಯೂ ಕೊಡಲಿಲ್ಲ ಅಲ್ಲ ಕೇಳಿಯೂ ಅಂದರೆ ಒಂದು ಒಂದು ಸಂದರ್ಭದಲ್ಲಿ ಪಾಕ್ ಪಕ್ಷಕ್ಕೆ ತೊಂದರೆ ಆಗ್ತದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾನೇ ಬೇಡ ಅಂತ ಮುಖ್ಯಮಂತ್ರಿಗಳಾಗ ಜಗದೀಶ್ ಶೆಟ್ಟರ್ ಹತ್ರ ನಾನು ಬೇಡ ನನಗದು ಪಕ್ಷಕ್ಕೆ ಡ್ಯಾಮೇಜ್ ಆಗೋದಾದರೆ ನನಗೆ ಬೇಡ ಅಂತ ಹೇಳಿದ್ದೆ ಆನಂತರ ಕಾರ್ಯಕರ್ತರು ಹತ್ರ ತಂದು ನೀವೇ ನಿಲ್ಲಬೇಕು ಅದೇನು ಅದೆಲ್ಲ ಅದನ್ನೆಲ್ಲ ನೀವು ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ ಇದು ರಾಜಕೀಯದಲ್ಲಿದ್ದು ನೀವು ನಿಲ್ಲಬೇಕು ಅಂತ ಒಂದು ಐದು ಸಾವಿರ ಜನ ನನ್ನ ಎದುರು ಸೇರಿ ನೀವೇ ನಿಲ್ಲಬೇಕು ಅಂತ ಹೇಳಿದರು ಆಗ ನಾನು ಮತ್ತೆ ನೋಡೋ ಪಕ್ಷ ಏನು ನಿರ್ಧಾರ ಮಾಡ್ತಾರೆ ಹಾಗೆ ಅಂತ ಮಾಡಿದ್ದೆ ಆ ನಂತರ ಮುಖ್ಯಮಂತ್ರಿಗಳು ನನ್ನ ಹತ್ರ ಡಿಸ್ಕಷನ್ ಮಾಡಿದರು ಒಂದು ಕಾರಣಕ್ಕೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಗೆದ್ದರು ಈಚೆ ಕ್ಷೇತ್ರದಲ್ಲಿ ತೊಂದರೆ ಆಗ್ಬೋದು ಹಾಗಾಗಿ ಬೇರೆ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಮಾಡುವಂಥದ್ದು ಒಳ್ಳೆಯದು ಯಾರು ಗೆದ್ದರೂ ಮುಂದಿನ ಸರ್ತಿ ನೀವೇ ಎರಡನೇ ಎರಡ್ ಸಾವಿರದ ಹದ್ನೆಂಟಕ್ಕೆ ಚುನಾವಣೆ ಬರುವಾಗ ನೀವೇ ನಿಲ್ಬೇಕು ಅಂತ ಆಗದ ಕೋರ್ ಹೇಳಿದ್ರು ಆಗಲೇ ಆಗದ ಜಗದೀಶ್ ಶೆಟ್ಟರ್ ಅವರಲ್ಲಿ ಅಧಿಕಾರ ಇದ್ದಿತ್ತು ಈಗ ಈಶ್ವರಪ್ಪರವ್ರ ಹತ್ರ ಸಹ ಇಲ್ಲ ಈಗ ಎಲ್ಲ ಯಡಿಯೂರಪ್ಪರವರ ಅವರ ಮಹಿಮೆ ಅಮಿತ್ ಶಾರ್ ಅವರ ಮಹಿಮೆ ಯಡಿಯೂರಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ ಯಾರು ಟಿಕೆಟ್ ಸಿಗ್ ಬೇಕು ಬೇಕು ಅಂತ ಕೇಳ್ತಾರೋ ಅವರಿಗೆ ಕೊಡುವುದಿಲ್ಲ ಬದಲಿಗೆ ಅಮಿತ್ ಶಾ ಅವರ ಒಂದು ತಂಡ ಎಲ್ಲಾ ಜಿಲ್ಲೆಗಳಿಗೂ ಬಂದಿದೆ ಅವರು ಸಮೀಕ್ಷೆಯನ್ನ ಮಾಡಿ ಟಿಕೆಟ್ ಕೊಡ್ತಾರೆ ಅಂತ ಅದೇ ಈ ಸಮೀಕ್ಷೆ ನಿಮ್ಗೆ ಅನಿಸ್ತದ ಅದೇ ವಿಶ್ವಾಸ ನನಗೆ ಯಾಕಂದ್ರೆ ನಾಳೆ ಸಮೀಕ್ಷೆ ನಡೆದ್ರೆ ನಿಮಗೆ ನೂರಕ್ಕೆ ನೂರು ಜನ ನ ಕಾರ್ಯಕರ್ತರಿರ್ಬೋದು ನಾನ್ ಪೊಲಿಟಿಕಲ್ ವ್ಯಕ್ತಿಗಳು ಸಹಿತ ಈ ಬಾರಿ ನನಗೆ ಎಲ್ಲಿ ನಾನು ಇವತ್ತು ದಿನನಿತ್ಯ ಎಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತೇನೆ ಪ್ರತಿಯೊಂದು ಕಡೆಗೆ ಎಲ್ಲರ ಪ್ರಥಮ ಪ್ರಶ್ನೆ ಹತ್ರ ಸರ್ ಚುನಾವಣೆ ನಿಲ್ತಿರಲ್ಲ ಈ ಸರ್ತಿ ನೀವು ನಿಲ್ಲಬೇಕು ಈ ಬಾರಿ ನಿಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಕೊರತೆ ಕಾಣ್ತಾ ಇದೆ ನೀವು ನಿಲ್ಲಬೇಕು ಅಂತ ನನಗೆ ಆಗ್ರಹ ಮಾಡ್ತಾ ಇದ್ದಾರೆ ಹಾಗೆ ಕಾರ್ಯಕರ್ತರು ಹೇಳ್ತಾರೆ ಈ ಉಡುಪಿ ಭಾಗದ ಜನತೆ ಅಂತ ಹೇಳ್ತಾರೆ ನಾನ್ ಪೊಲಿಟಿಕಲ್ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಪೊಲಿಟಿಕಲ್ ಪಕ್ಷದಲ್ಲಿ ಇಲ್ದಿದ್ದಂಥ ವ್ಯಕ್ತಿಗಳು ನನಗೆ ಹೋದಲ್ಲಿ ಸಿಕ್ಕಿದಲ್ಲಿ ನೀವು ಯಾಕಂದರೆ ನಿಮ್ಮ ಕಾಲದಲ್ಲಿ ಆದಂಥ ಅಭಿವೃದ್ಧಿಯ ಕೆಲಸಗಳು ನೀವು ಶಾಸಕರಾಗಿದ್ದಾಗ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಯಾವ್ದು ಸಮಸ್ಯೆ ಬಂದರೂ ಅದನ್ನು ಯಾವ ರೀತಿ ನೀವು ನಿಭಾಯಿಸ್ತಾ ಇದ್ರಿ ಅಂಥ ಕೊರತೆ ಇವತ್ತು ಉಡುಪಿಯಲ್ಲಿ ಕಾಣ್ತಾ ಇದೆ ನೀವು ನಿಲ್ಲಬೇಕು ಅಂತ ಪ್ರತಿಯೊಂದು ಕಡೆ ಹೋದಾಗಲೂ ಕೇಳ್ತಾ ಇದ್ದಾರೆ ಸಮೀಕ್ಷೆ ಅಂದರೆ ಅದೇ ನಾಳೆ ಸಮೀಕ್ಷೆ ಖಂಡಿತ ಮಾಡಿ ಮಾಡ್ತಾರೆ ಈಗ ನಮಗೆ ಕೊಡ್ತಾರೆ ಸಮೀಕ್ಷೆಗಳು ಆದಾಗ ಖಂಡಿತವಾಗಿ ನನ್ನ ಹೆಸರು ಸು ಇದು ಬರ್ತದೆ ಅಂತ ಹೇಳುವಂಥ ವಿಶ್ವಾಸ ಬಹುಶಃ ಜನರು ಕೂಡ ನಿಮ್ಮ ಪರವಾಗಿದ್ದಾರೆ ನಿಮ್ಮ ಪ್ರಕಾರ ಆದರೆ ನಿಮಗೆ ಮುಳುವಾಗಿರುವಂಥದ್ದು ಇದೀಗ ಮಟ್ಟ ಮಟ್ಟ ರತ್ನಾಕರ ಹೆಗ್ಡೆ ಮತ್ತು ಸುಪ್ರಸಾದ್ ಶೆಟ್ಟಿ ಅವರ ಅಂತ ಮಠ ರತ್ನಾಕರ ಹೆಗ್ಡೆ ನಮ್ಮ ಜಿಲ್ಲಾಧ್ಯಕ್ಷರು ಅವರು ನಮ್ಮ ಪರವಾಗಿ ಇದ್ದಾರೆ ಅಂದರೆ ನನಗೆ ಹಾಗೆ ಅಂತಲ್ಲ ಅವರು ಜಿಲ್ಲಾಧ್ಯಕ್ಷರಾಗಿ ಯಾರೂ ಒಬ್ಬರು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಅವರಿಗೂ ಕಾರ್ಯಕರ್ತರ ಅಭಿಪ್ರಾಯಗಳು ಇವತ್ತು ಎಲ್ಲಿ ಸಭೆಗಳಾದರೆ ನಮ್ಮ ಸಭೆಗಳಾದರೆ ಕಾರ್ಯಕರ್ತರು ಸಭೆಗಳಲ್ಲಿ ಹೇಳುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಆ ಮಟ್ಟಕ್ಕೆ ಜನ ಕಾರ್ಯಕರ್ತರು ತಯಾರಾಗಿದ್ದಾರೆ ಯಾಕಂದರೆ ಜನ ಓಟ್ ಕೊಡುವವರು ಕೆಲಸ ಮಾಡುವಂಥವರು ಕಾರ್ಯಕರ್ತರು ಇಬ್ಬರ ಅಭಿಪ್ರಾಯಗಳು ಭಾಳ ಪ್ರಮುಖವಾಗ್ತದೆ ಚುನಾವಣೆಯ ಸಂದರ್ಭದಲ್ಲಿ ಇದು ಸಾರ್ವತ್ರಿಕವಾಗಿ ಇದೆ ನೀವು ನೀವು ಮಾಧ್ಯಮದವರೊಂದು ಇಂಡಿಪೆಂಡೆಂಟ್ ಆಗಿ ಸರ್ವೆ ಮಾಡಿ ನಿಮ್ಗೆ ಗೊತ್ತಾಗ್ತದೆ ಹಾಗೆ ನಾನು ಹೇಳಬೇಕಾಗಿಲ್ಲ ನೀವೇ ಮಾಡಿ ಒಂದು ರೈತರ ನಡುವೆ ರಘುಪತಿ ಭಟ್ರಿಗೆ ಸ್ವಯಂಪ್ರೇರಿತರಾಗಿ ಅವರಿಗೆ ಟಿಕೆಟ್ ಸಿಗುವುದಿಲ್ಲ ಟಿಕೆಟ್ ಗಿಟ್ಟಿಸಿಕೊಳ್ಳಿಕ್ಕೂ ನಿಮ್ಮ ಹತ್ರ ಆಗುದಿಲ್ಲ ಹಾಗಾಗಿ ನೀವು ಪೇಜಾವರ ಶ್ರೀಗಳ ಸಹಾಯವನ್ನು ಯಾರ ಸಹಾಯ ನೋಡಿ ನಾನು ನನ್ನ ರಾಜಕೀಯ ಜೀವನವನ್ನು ನೀವು ತೆಗೆದುಕೊಂಡು ಬನ್ನಿ ನೀವು ತಗೊಂಡ್ಬನ್ನಿ ನಗರಸಭಾ ಸದಸ್ಯನಾದಾಗಲೂ ನಾನು ನಿಲ್ತೇನೆ ಅಂತ ಟಿಕೆಟ್ ಕೇಳಿ ನಿಂತವನಲ್ಲ ನನ್ನನ್ನು ಒತ್ತಾಯಪೂರ್ವಕವಾಗಿ ನಿಲ್ಲಿಸಿ ನಾನಾಗ ಯುವ ಅಧ್ಯಕ್ಷ ಆಗಿದ್ದೆ ಇಡೀ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಟಿಕೆಟ್ ಎರಡು ಖಂಡಿತವಾಗಿ ಕೇಳದೆ ಕೊಡುವಂಥ ಪರಿಸ್ಥಿತಿ ಉಡುಪಿ ವಿಧಾನಸಭಾ ಇದೆ ಎರಡು ಸ ನಾನು ಎರಡು ಸಾವಿರದ ನಾಲ್ಕರಲ್ಲಿ ನಿಂತಾಗ ಬೇಡ ಹೇಳಿದೆ ನಮ್ಮ ಪಕ್ಷದ ನಾಯಕರ ಹತ್ರ ಸಂಘದ ಹಿರಿಯರ ಹತ್ರ ನೀವು ನಿಲ್ಲಬೇಕು ಪಕ್ಷಕ್ಕೆ ನೀವು ನಿಲ್ಲಬೇಕು ಅಂತ ಸೂಚನೆಯ ಪ್ರಕಾರ ನಿಂತಂಥದ್ದು ಸೊ ಹಾಗಾಗಿ ನೀವು ಯಾವ ಭಾವನೆಯಲ್ಲಿಯೂ ಇಲ್ಲ ನಾನೇನು ನಾಳೆ ಯಾವ ಯಾವ ಪೇಜವಾರ ಸ್ವಾಮಿಯವರು ನಮ್ಮ ಗು ಹಿರಿಯರು ಗುರುಗಳವರು ಅವ್ರ ಹತ್ರ ನಾನು ಟಿಕೆಟ್ಗಾಗಿ ಖಂಡಿತ ಹೋಗಿಲ್ಲ ಅವರ ಆಶೀರ್ವಾದಕ್ಕೆ ಹೋಗ್ದೆ ಬಿಟ್ಟರೆ ಗೆಲ್ ಗೆಲ್ಲಬೇಕಾದ ಅವ್ರ ಆಶೀರ್ವಾದ ನನಗೆ ಬೇಕು ಆದರೆ ಟಿಕೆಟ್ ಕೊಡಿಸಿ ಅಂತ ಆಶೀರ್ವಾದ ನನಗಿದೆ ಅಂತ ನೀವು ಬೇರೆಯವ್ರ ಹತ್ರ ಹೇಳ್ಕೊಂಡು ಬರ್ತೀರ ಅಲ್ಲಲ್ಲ ಅದು ಹೇಳಬೇಕಾಗಿಲ್ಲ ಅದು ಆಶೀರ್ವಾದ ಪೇಜಾವಾರ ಆಶೀರ್ವಾದ ರಘುಪತಿ ಭಟ್ರಿಗೆ ಅಂತಂದು ಜಗಜ್ಜಾಹೀರಾದ ಅವ್ರೇನು ಹೇಳಬೇಕಾಗಿಲ್ಲ ಮತ್ತೆ ಟಿಕೆಟ್ ಅಂತ ಸುಪ್ರಸಾದ್ ಶೆಟ್ಟಿ ಕೂಡ ಬೇಜವಾರ ಶ್ರೀಗಳ ಆಶೀರ್ವಾದ ಇದೆ ಸರ್ ಇದು ನೀವು ಕ್ರಿಯೇಟ್ ಮಾಡ್ತಾ ಇರೋದು ಸುಪ್ರಸಾದ್ ಶೆಟ್ಟಿಯವರು ಇದರಲ್ಲಿ ಇಲ್ಲಿ ಅಪೇಕ್ಷಿತರಾಗಿ ಇಲ್ಲ ಒಂದನೇದು ಅವರು ಇವತ್ತು ನಮ್ಮ ಜೊತೆ ಪ್ರತಿ ಸಂಘಟನೆಯಲ್ಲಿ ಬರ್ತಾ ಇದ್ದಾರೆ ಒಂದನೇದು ಮತ್ತು ಎರಡನೇದು ಟಿಕೆಟ್ ಸಿಗಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವ ನಾನಲ್ಲ ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಇಲ್ದಿದ್ರೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ನಾನು ಕ್ಯಾಂಡಿಡೇಟ್ ಅಲ್ದಿದ್ರು ಕ್ಯಾಂಡಿಡೇಟ್ಗಿಂತ ಜಾಸ್ತಿ ಕೆಲಸ ಮಾಡಿದ್ದೇನೆ ಒಬ್ಬ ಕಾರ್ಯಕರ್ತನ ನೆಲೆಯಲ್ಲಿ ಒಂದು ಸುಧಾಕರ್ ಶೆಟ್ಟರನ್ನ ನನ್ನ ಕಾರಲ್ಲೇ ಅವರು ಎಲ್ಲಿ ಹೋಗಿದಾರೆ ಅಲ್ಲೆಲ್ಲ ಕಡೆ ಕರ್ಕೊಂಡು ಹೋಗಿ ಪಕ್ಷದ ಪ್ರಚಾರದ ನಾಯಕತ್ವವನ್ನು ವಹಿಸಿದ್ದೇನೆ ನನ್ನ ಸ್ವಂತ ಸಂಪನ್ಮೂಲವನ್ನು ಹಾಕ್ಕೊಂಡು ಆ ಚುನಾವಣೆಯನ್ನು ಗೆಲ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ದುರ್ದೈವ ದಿನ ನಮಗೆಲ್ಲಿಲ್ಲ ಬೇರೆ ವಿಷಯ ಆದರೆ ಅಭ್ಯರ್ಥಿ ಯಾವ ರೀತಿ ಕೆಲಸ ಮಾಡಬೇಕಾ ಅಷ್ಟೇ ಸರಿಸಮಾನವಾಗಿ ನಾನು ಕೆಲಸ ಮಾಡಿದ್ದೀನಿ ನೀವು ನೋಡಿ ದಾಖಲೆ ತೆಗೆದು ನೋಡಿ ಹಾಗಿರುವಾಗ ನಾಡ್ದು ಎರಡು ಸಾವಿರದ ಹದಿನೆಂಟರಲ್ಲಿ ನಾಳೆ ಒಂದು ಪಕ್ಷ ಪಕ್ಷ ಯಾವುದೋ ಕಾರಣಕ್ಕೋಸ್ಕರ ಪಕ್ಷಕ್ಕೆ ಅನಿವಾರ್ಯ ಕಾಣಿ ರಘುಪತಿ ಭಟ್ರಿಗೆ ಸೀಟ್ ಆಗಬಾರ್ದು ಕೊಡಬಾರ್ದು ಅಂತ ಪಕ್ಷಕ್ಕೆ ಯಾವುದಕ್ಕಾದ್ರೂ ಕಾಣಿತ್ತು ಅಂತಾದರೆ ಅವರು ನನ್ನನ್ನು ಕರೆದು ಪಕ್ಷದವರು ಕರೆದು ಹಿರಿಯರು ಕರೆದು ನೋಡಿ ಈ ಕಾರಣಕ್ಕೋಸ್ಕರ ನಿನಗೆ ಆಗ್ತಾ ಇಲ್ಲ ನೀವು ಪಕ್ಷ ಕೆಲಸ ಮಾಡಬೇಕು ಅಂದರೆ ನೆಕ್ಸ್ಟ್ ಕ್ಷಣದಿಂದ ಕೆಲಸ ಮಾಡುವಂಥ ಒಬ್ಬ ಕಾರ್ಯಕರ್ತ ನಾನು ಅದರಾಗ ಯಾರಿಗೂ ಸಂಶಯ ಬೇಡ ತಾವು ಕೇವಲ ಉಡುಪಿ ಅಥವಾ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ ರಾಜ್ಯ ಮಟ್ಟದಲ್ಲಿ ಪ್ರಚಾರವನ್ನು ಗಿಡಿಸ್ಕೊಂಡಿರ್ತಕ್ಕಂಥವ್ರು ಒಬ್ಬ ಪ್ರಭಾವಿ ರಾಜಕಾರಣಿ ಅಂತ ಕರೆಸಿಕೊಂಡಂಥವ್ರು ಪ್ರಮೋದ್ ಮಧ್ವರಾಜ್ ಕುರಿತಾಗಿ ತಾವೇನು ಹೇಳ್ತೀರಾ ರಾಜ್ಯ ರಾಜಕಾರಣವನ್ನು ಗುರುತಿಸಿ ಅಲ್ಲ ಪ್ರಮೋದ್ ಮಧ್ವರಾಜರು ಬಗ್ಗೆ ಹೇಳಬೇಕು ಅಂದ್ರೆ ಈಗ ಮಂತ್ರಿಗಳಾಗಿದ್ದಾರೆ ಶಾಸಕರಾಗಿದ್ದಾರೆ ಬಹಳ ಸುಲಭದ ಉತ್ತರ ಇದು ಯಾವ ಮಗುವಿನ ಹತ್ರ ಕೇಳಿದ್ರು ಹೇಳ್ತಾರೆ ಅವರಿಗೆ ಶಾಸಕರಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅಂತ ಮತ್ತೆ ಟಿಕ್ ಮಾಡಬೇಕು ನೀವು ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಕೇಳಿದ್ರೆ ಅಭಿವೃದ್ಧಿ ಆಗಿದೆ ಉಡುಪಿಯಲ್ಲಿ ಕೇಳಿದ್ರೆ ಕಾಂಗ್ರೆಸ್ ಇಂದ ಹಾರಿ ಇದೀಗ ಬಿಜೆಪಿಗೆ ಬಂದಂತ ಶ್ರೀನಿವಾಸ್ ಪ್ರಸಾದ್ ರವರು ಒಂದು ಮಾತು ಹೇಳ್ತಾ ಇದ್ದಾರೆ ಹತ್ತು ಕೋಟಿ ಲಂಚವನ್ನ ನೀಡಿ ಪ್ರಮೋದ್ ಮಧ್ವರಾಜ್ರು ಶಾಸಕ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಅಂತ ಹೌದಾ ತಮ್ಮ ಪ್ರಕಾರ ಹೌದಾ ನನಗೆ ಗೊತ್ತಿಲ್ಲ ನಾನು ಅವರು ಕೊಟ್ಟದ್ದು ನೋಡ್ಲಿಲ್ಲ ಅಥವಾ ಅವ್ರು ಪಡ್ಕೊಂಡು ನೋಡ್ಲಿಲ್ಲ ಇದು ರೂಮರ್ಸ್ ಅವರು ಮಂತ್ರಿ ಆದ ಸಂದರ್ಭದಲ್ಲೇ ಇತ್ತು ಕಾಂಗ್ರೆಸ್ನ ಮುಖಂಡರುಗಳೇ ಹೇಳ್ತಾ ಇದ್ರು ಅಂದರೆ ನೀವು ನೋಡಿ ಒಂದು ಮಂತ್ರಿಯನ್ನು ಆಯ್ಕೆ ಆಗುವಾಗ ಮೆರಿಟ್ ನೋಡಿದಾಗ ಐದೈದು ಬಾರಿ ಶಾಸಕರಾದಂಥ ಗೋಪಾಲ್ ಪೂಜಾರಿ ಅವರಿದ್ರ ಇಲ್ಲಿ ವಿನಯ್ ಕುಮಾರ್ ಅವರು ಇದ್ದವರದ್ದನ್ನು ಇದ್ದವರು ಒಬ್ಬ ಪ್ರಭಾವಿ ಇದ್ರವರು ಯಾರು ಒಂದು ಸಮಾಜದಿಂದ ಅವನ ಶಾಸಕರು ಕೂಡ ಆಗಿದ್ದು ಶಾಸಕರಾಗಿ ಸಂಸದರಾಗಿ ಎ ಸಿ ಸಿಯಲ್ಲಿದ್ದಂಥವ್ರು ಮತ್ತು ಪರ್ಫಾಮೆನ್ಸು ಮಾಡ್ತಾ ಇದ್ದವರು ಏನು ಆಪಾದನೆ ಇಲ್ಲದಿದ್ದವರನ್ನ ತೆಗೆದು ಇವರನ್ನ ಮಾಡ್ಬೇಕಾದ್ರೆ ಏನು ಇರಬೇಕಲ್ಲ ಸಂಶ್ ಸೊರಕೆ ಅವರನ್ನ ಈ ರೀತಿ ಮಾತಾಡ್ತಾ ಇರೋದು ಕೇಳಿದ್ರೆ ರಘುಪತಿ ಭಟ್ರು ಅವರು ಸೊರಕೆಯೊಂದಿಗೆ ಇದೀಗ ಆತ್ಮೀಯರಾಗಿ ಅವರು ಕಾಂಗ್ರೆಸ್ ಅವ್ರ ವಿರೋಧಿಗಳೇ ನನ್ನ ಆತ್ಮೀಯತೆ ಪ್ರಶ್ನೆ ಇಲ್ಲ ನಾನ್ ಹೇಳಿದಂತದ್ದೇನು ಅಂದ್ರೆ ಒಬ್ಬರನ್ನ ತೆಗೆದು ಮಾಡ್ಬೇಕಾದ್ರೆ ಕೆಲವೊಮ್ಮೆ ಏನಾದ್ರೂ ಆಪಾದನೆಗಳು ಬಂದಾಗ ರಾಜಕೀಯವಾಗಿ ಹೇಳಿದಂತಹದ್ದು ಈಗ ಪ್ರಮೋದ್ ಮಜೋರಾಜ್ ಅವರಿಗೆ ಸೀಟ್ ಸಿಕ್ಕಿದಂತಹದ್ದು ವಿನಯ್ ಕುಮಾರ್ ಅವರಿಗೆ ಮತ್ತು ಗೋಪಾಲ್ ಪೂಜಾರಿ ಇವರಿಬ್ಬರಿಗೂ ಕೂಡ ಅಸಮಾಧಾನ ಆಗಿದೆ ಅದರಲ್ಲಿಯೂ ಎಸ್ಪೆಷಲಿ ವಿನಯ್ ಕುಮಾರ್ ಸೊರಕೆ ಅವರಿಗೆ ಇದೀಗ ವಿನಯ್ ಕುಮಾರ್ ಸೊರಕೆ ಅವರ ಬೆಂಬಲಿಗರನ್ನ ಇಟ್ಟುಕೊಂಡು ನೀವು ರಣತಂತ್ರವನ್ನ ಸೃಷ್ಟಿಸ್ತಾ ಇದ್ದೀರಾ ನನಗೆ ವಿನಯ್ ಕುಮಾರ್ ಸರಕೆ ಬೆಂಬಲಿಗರನ್ನ ಕಟ್ಕೊಂಡು ರಾಜಕೀಯ ಮಾಡಬೇಕಂತ ಅವಶ್ಯಕತೆ ನನಗೆ ಬಿಜೆಪಿಯದ್ದಾದಂತಹದ್ದೇ ನಮ್ಮ ಯುವ ಕಾರ್ಯ ಬಿಜೆಪಿಯ ಬೆಂಬಲಿಗರಿದ್ದಾರೆ ಕಾಂಗ್ರೆಸ್ನ ಕಾರ್ಯಪಡೆಯ ಅವಶ್ಯಕತೆ ಈ ಸಂದರ್ಭದಲ್ಲಿ ಇಲ್ಲ ನಮಗೆ ನಮಗೆ ಬಿ ಜೆ ಪಿಯವರೇ ಬೇಕಾದಷ್ಟಿದ್ದಾರೆ ಸೊ ಹಾಗಾಗಿ ವಿನಯ್ ಕುಮಾರ್ ಸರಕೆಯವರು ಅವ್ರ ಬಗ್ಗೆ ನಾನು ಯಾಕೆ ಹೇಳಿದ್ದು ಅಂದರೆ ಏನು ಆಪಾದನೆ ಇಲ್ಲದವ್ರನ್ನ ತೆಗೆದಾಗ ಇವರಿಗೆ ಒಂದು ಮಂತ್ರಿ ಕೊಡಬೇಕು ಫಸ್ಟ್ ಟೈಮು ಶಾಸಕರಾದಂಥವರಿಗೆ ಕೊಡಬೇಕಾದಾಗ ಅಂಥ ಆಪಾದನೆಗಳು ಅಂಥ ಸಂಶಯಗಳಿತ್ತು ಮತ್ತೆ ಅವ್ರು ಹತ್ತು ಕೋಟಿ ಕೊಟ್ಟಿದ್ದಾರೆ ಮೂವತ್ತು ಕೋಟಿ ಹೇಳ್ತಾರೆ ಕೆಲವರು ಮೂವತ್ತು ಕೋಟಿ ಕೊಡು ಬೇರೆ ಬೇರೆ ಅದಕ್ಕೆ ಯಾವ್ದು ಎಲ್ಲ ಡೀಲ್ ಗಳನ್ನ ಸೆಟಲ್ ಮಾಡಿದ್ದಕ್ಕೆ ಆದದ್ದು ಅಂತ ನಮ್ಗೆ ಗೊತ್ತುಂಟು ಅದೆಲ್ಲ ಜನರಿಗೂ ಗೊತ್ತಿಲ್ಲ ಇದೆಲ್ಲ ಊಹಾಪೋಹಗಳು ಅದಕ್ಕೆ ಅವರೇ ಉತ್ತರ ಕೊಡ್ಬೇಕು ಹೌದಾ ಅಲ್ವಾ ಅಂತ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಈ ಬಾರಿ ನೀವೇ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಹದಿನೆಂಟರ ಎಲೆಕ್ಷನ್ ಅಲ್ಲಿ ನಾನು ನಿಲ್ಬೇಕು ಯಾರಿಗೆ ಬಿಜೆಪಿಯಲ್ಲಿ ಯಾವ ದುಡ್ಡು ಕೊಡುದ್ರೆ ನಮಗೆ ಅವರೇ ದುಡ್ಡು ಕಳಿಸ್ಕೊಡ್ತಾರೆ ಚುನಾವಣೆ ನಿಲ್ಬೇಕಾದ್ರೆ ನಾವು ದುಡ್ಡು ಖರ್ಚು ಮಾಡ್ಬೇಕು ನಮ್ಮ ಬಿಜೆಪಿಯಲ್ಲಿ ದುಡ್ಡು ಖರ್ಚು ಮಾಡಿ ಚುನಾವಣೆ ನಿಲ್ಬೇ ಬಿಜೆಪಿ ದುಡ್ಡು ಕಳಿಸ್ತಾರೆ ದುಡ್ಡು ಬರ್ತದೆ ಚುನಾವಣಾ ಫಂಡ್ಸ್ ಬರ್ತದಲ್ಲ ಚುನಾವಣಾ ಫಂಡ್ಸ್ ನಿಮ್ಗೆ ಲೀಗಲ್ ಆದಂತಹ ಫಂಡ್ಸ್ ಬರ್ತದೆ ಅದರಲ್ಲಿ ನಮ್ಗೆ ಪ್ರತಿ ಚುನಾವಣೆ ಕಳ್ಸಿ ಕೊಡ್ತಾರೆ ಅಲ್ಲ ಸರ್ ಈ ಅಲ್ಲಲ್ಲ ಅದು ಯಾವ್ದು ಕ್ಯಾಶ್ ಅಲ್ಲಿ ಕ್ಯಾಶ್ ಅಲ್ಲಿ ಚೆಕ್ ಅಲ್ಲಿ ಎಷ್ಟು ಕೊಡ್ಬೋದು ಡಿ ಡಿ ಎಷ್ಟು ಕೊಡ್ಬೋದು ಸೊ ಇದು ಅದು ಹಿಂದಿನಿಂದಲೂ ರಾಜಕೀಯ ಪಕ್ಷ ಬಿಜೆಪಿಯಲ್ಲಿ ಬಿಜೆಪಿಗೆ ಅದರದ್ದೇ ಆದಂತ ಅಭಿಮಾನಿಗಳಿದ್ದಾರೆ ಡೊನೇಷನ್ ಕೊಡೋರಿದ್ದಾರೆ ಆ ಪ್ರಕಾರ ಸ್ವಲ್ಪ ಸ್ವಲ್ಪ ಎಲ್ಲಾ ಹಣ ಅಂತಲ್ಲ ಸ್ವಲ್ಪ ಹಣ ಪ್ರತಿ ಚುನಾವಣೆಯಲ್ಲೂ ನಮಗೆ ಬಂದೇ ಬರ್ತದೆ ಕೇಂದ್ರದಿಂದ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೇಂದ್ರದಿಂದ ನಿಮ್ಗೆ ಹಣ ಬರ್ತದೆ ಒಪ್ಪೋಣ ಅದು ಯಾಕೆ ಬರ್ತದೆ ಅನ್ನೋದು ಬೇಕಾಗಿದೆ ಹಣ ಯಾಕೆ ಚುನಾವಣೆಯಲ್ಲಿ ನೀವು ನಿಲ್ತೀರಾ ನಿಮಗೆ ನಿಮ್ಮ ಬೆಂಬಲಿಗರಿದ್ದಾರೆ ಅವರು ಮತವನ್ನ ಹಾಕ್ತಾರೆ ಅದು ನಿಮ್ಮ ಕೆಲಸ ಏನು ಅನ್ನೋದು ಜನರಿಗೆ ಗೊತ್ತಿದೆ ಈ ನಡುವೆ ಹಣದ ಅವಶ್ಯಕತೆ ಯಾಕೆ ಇದೆ ಇದೆಲ್ಲ ನೀವು ಏನು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿ ನಗ್ನ ಸತ್ಯ ಅಂತ ಹೇಳ್ತಾರಲ್ಲ ಗೊತ್ತಿದ್ದಂತ ಸತ್ಯಗಳು ಚುನಾವಣೆಯಲ್ಲಿ ಹಣ ಯಾಕೆ ಸತ್ಯವನ್ನು ಬಾಯಿ ಬಿಡಬೇಕಾಗಿದೆ ಬಾಯಿ ಬಿಡಬೇಕು ನೋಡಿ ಗಳು ಬೇಕಾಗ್ತದೆ ನಮ್ಮ ಸಾಧನೆಗಳನ್ನ ಪ್ರಿಂಟ್ ಮಾಡಿ ಎಲ್ಲ ಕಡೆ ಹಂಚಿಕೊಂಡು ಅದಕ್ಕೆ ಕೇಂದ್ರದಿಂದ ದುಡ್ಡು ಬರಬೇಕಾ ಅಲ್ಲ ನಿಮ್ಮ ಇದೇ ಉಡುಪಿಯಿಂದ ನಾನು ಹೇಳಿದಂತಹದ್ದೇನು ಅಂದರೆ ಕೇಂದ್ರದಿಂದ ಚುನಾವಣೆಗೆ ಹಣ ಕೊಡುವಂತದ್ದು ಇದೆ ಎಲ್ಲ ಪಕ್ಷದಲ್ಲೂ ಇದೆ ಇಲ್ಲಿಂತಲ್ಲ ಕಾಂಗ್ರೆಸ್ ಅಲ್ಲಿ ಇದೆ ಬಿ ಜೆ ಪಿಯಲ್ಲೂ ಇದೆ ತುಂಬ ಅಲ್ಲ ಎಷ್ಟು ಬೇಕಾಗ್ತದೆ ಅಷ್ಟು ಈಗ ನಮಗೆ ಈ ಪ್ರಚಾರಗಳಿಗೆ ವಾಹನಗಳಿಗೆ ಮೈಕ್ ಕಟ್ಟಿಕೊಂಡು ವಾಹನಗಳನ್ನು ತುಂಬ ಮಾಡ್ತೇವೆ ಹೀಗೆ ತುಂಬ ಖರ್ಚುಗಳು ಬರ್ತದೆ ಅದೆಲ್ಲ ಸ್ವಲ್ಪ ಅದರಿಂದ ಪಕ್ಷದಿಂದ ಬರ್ತದೆ ಅದೇ ಅದರಿಂದಲೇ ಎಲ್ಲ ನಿರ್ವಹಣೆ ಅಂತಲ್ಲ ಅದು ಬರ್ತದೆ ಕಾರ್ಯಕರ್ತರಿಗೆ ಊಟವನ್ನು ಹಾಕಬೇಕು ಊಟ ಅಂತ ಅಲ್ಲ ಪ್ರತಿ ಅಂದರೆ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಎಷ್ಟು ಜನ ಕಾರ್ಯಕರ್ತರು ಬರ್ತಾರೋ ಅವರೆಲ್ಲರಿಗೂ ಊಟವನ್ನು ಹಾಕಬೇಕು ಅಲ್ಲ ಅವರಿಗೆಲ್ಲ ಊಟ ಹಾಕಿ ಅವರಿಗೆ ಅವರವರು ನೋಡಿ ಅದೆಲ್ಲ ನಮ್ಮ ಕಾ ನಮ್ಮ ಪಕ್ಷದಲ್ಲಿ ಪೇಯ್ಡ್ ಕಾರ್ಯಕರ್ತರಿಲ್ಲ ಇಲ್ಲ ಬಿಜೆಪಿಯಲ್ಲಿ ಪಿಯಲ್ಲಿ ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡುವಂಥ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವಂಥ ಒಂದು ಕಾರ್ಯಕರ್ತರ ಯುವ ಪಡೆ ಇದೆ ದೊಡ್ಡದು ಹಾಗಾಗಿ ಬಿ ಜೆ ಪಿಯಲ್ಲಿ ಏನು ಅಭ್ಯರ್ಥಿ ಆದವರಿಗೆ ಭಾಳ ಕಷ್ಟ ಇಲ್ಲ ಹಾಗಾಗಿ ಈಗೆಲ್ಲ ಬಿ ಜೆ ಪಿಯಲ್ಲಿ ತುಂಬ ಕಾಂಪಿಟೇಷನ್ ಬಂದದ್ದು ಅಭ್ಯರ್ಥಿ ತನಕ್ಕೂ ಕಾಂಪಿಟೇಷನ್ ಬಂದದ್ದು ಅದೇ ಕಾರಣಕ್ಕೋಸ್ಕರ ಸೊ ಹಾಗಾಗಿ ಬಿ ಅಲ್ಲಿ ಅಂತ ಏನು ಸಮಸ್ಯೆ ಬರೋದಿಲ್ಲ ದುಡ್ಡಿನಿಂದ ದುಡ್ಡಿನಿಂದ ಯಾರು ಗೆಲ್ಲುವುದಲ್ಲ ಗಿದ್ದೆಯಿಂದ ಸೋಲುದಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನನಗೆ ಟಿಕೆಟ್ ಸಿಗ್ತದೆ ಅನ್ನುವಂಥ ಬಹಳ ಆತ್ಮವಿಶ್ವಾಸದಲ್ಲಿ ರಘುಪತಿ ಭಟ್ ಇದ್ರು ಆದರೆ ಯಾವಾಗ ಕೈ ತಪ್ಪದೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಬಂತು ಆ ಸಂದರ್ಭದಲ್ಲಿ ಇದೀಗ ಬಹಳ ಚುರುಕಾಗಿ ಓಡಾಡ್ತಾ ಇದ್ದಾರೆ ಅಂತ ಮರಳಿನ ವಿಚಾರ ಆಗಿರ್ಬೋದು ಹಾಸ್ಪಿಟಲ್ನ ವಿಚಾರ ಆಗಿರ್ಬೋದು ಮತ್ತೊಂದು ಮಗದೊಂದು ರಘುಪತಿ ಭಟ್ ಪ್ರತಿಭಟನೆಗಳಲ್ಲಿ ಮಾಡಿ ಹೈಲೈಟ್ ಆಗಿ ನನ್ನತ್ರ ಹತ್ರ ಇದಿಷ್ಟು ಬೆಂಬಲಿಗರಿದ್ದಾರೆ ಅಂತ ಹೈಕಮಾಂಡ್ಗೆ ತೋರಿಸುವಂತ ಪ್ರಯತ್ನವನ್ನು ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ನನ್ನ ಮೇ ಇಪ್ಪತ್ತೈದರವರೆಗೆ ಶಾಸಕನಾಗಿದ್ದೆ ಇಪ್ಪತ್ತೈದನೇ ತಾರೀಕುನವರೆಗೆ ಯಾವ ರೀತಿ ಕೆಲಸ ಮಾಡ್ತಾಯಿದ್ದೆ ಇಪ್ಪತ್ತಾರರಿಂದ ಅದೇ ರೀತಿ ಕೆಲಸವನ್ನು ಜನರೊಟ್ಟಿಗೆ ನಾನು ಕೆಲಸ ಮಾಡ್ತಾಯಿದ್ದೆ ಒಂದು ದಿವಸವೂ ನಾನು ವಿ ವಿಶ್ರಾಂತಿ ತೆಗೆದುಕೊಂಡು ಅಲ್ಲ ಜನರೊಟ್ಟಿಗೆ ಜನರ ಸಮಸ್ಯೆ ಎಲ್ಲ ಕಡೆ ನಾನು ಮಾಡ್ತಾನಿದ್ದೆ ಪಕ್ಷದ ಸಂಘಟನೆ ಇದನ್ನು ಪ್ರತಿ ಚುನಾವಣೆಯಲ್ಲಿಯೂ ಆ ನಂತರ ಬಂದಂಥ ಲೋಕಸಭೆ ಚುನಾವಣೆ ಇರ್ಬೋದು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು ಮೊನ್ನೆ ಮೊನ್ನೆ ಇದ್ದಂಥ ಎ ಪಿ ಎಂ ಸಿ ಚುನಾವಣೆ ಇರ್ಬೋದು ಇದರಲ್ಲಿ ಪಕ್ಷದ ಪರವಾಗಿಯೂ ಕೆಲಸ ಮಾಡ್ತಾ ಇದ್ದೇನೆ ಪಕ್ಷ ಸಂಘಟನೆ ಕೆಲಸ ಮಾಡ್ತಾ ಇದ್ದೇನೆ ಮತ್ತೆ ಜನರಿಗೆ ಜನರಿಗೆ ಸಮಸ್ಯೆಗಳ ಬಗ್ಗೆಯೂ ನಾನು ಹೋರಾಟಗಳನ್ನು ಇದು ನಿರಂತರವಾಗಿ ಮಾಡ್ತೇನೆ ಈಗ ಚುನಾವಣೆ ಬಂತು ಅಂತ ಅದಕ್ಕೆ ಕೇಳಿ ಚುನಾವಣೆ ಬಂತು ಅಂತ ಏನು ಸ್ಪೀಡ್ ಮಾಡ್ಬೇಕಂತ ಅವಚಿಗೆ ನಾವು ಒಂದೇ ಲೆಕ್ಕ ಕೆಲಸ ಮಾಡ್ತಾನೆ ಇದ್ದೇವೆ ರಘುಪತಿ ಭಟ್ರು ಮೊದಲು ಹೇಗಿದ್ರು ಅದೇ ರೀತಿ ಈಗ ಈಗಲೂ ಮುಂದೆ ಕೂಡ ಅದೇ ರೀತಿ ಅದೇ ರೀತಿ ನಾನು ನಿಮ್ಮೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ ಇದೀಗ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ರಘುಪತಿ ಭಟ್ರು ಅವರೊಂದಿಗಿನ ತಿರುಗು ಬಾಣ ಮುಂದುವರಿತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಮಾರ್ಕೆಟ್ ಬೆಂದುವಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಇವತ್ತಿನ ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇವತ್ತಿನ ಮುಖ್ಯ ಅತಿಥಿಯಾಗಿರ್ತಕ್ಕಂಥವರು ಶ್ರೀಯುತ ರಘುಪತಿ ಭಟ್ ಸರ್ ತಮಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಜಯಪ್ರಕಾಶ್ ಹೆಗ್ಡೆ ಅವರು ಬಂದರು ಶ್ರೀನಿವಾಸ್ ಪ್ರಸಾದ್ರವರು ಬರ್ತಾ ಇದ್ದಾರೆ ಎಸ್ ಎಂ ಕೃಷ್ಣರವರು ಬರ್ತಾ ಇದ್ದಾರೆ ಇದೆಲ್ಲವೂ ಕೂಡ ಬಿ ಜೆ ಪಿಯ ರಾಷ್ಟ್ರ ರಾಜ್ಯ ರಾಜಕಾರಣಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಆಗ್ತದೆ ನೋಡಿ ಯಾವುದೇ ಒಂದು ಚುನಾವಣೆಗೆ ಪೂರ್ವದಲ್ಲಿ ಇನ್ನೊಂದು ಪಕ್ಷದಿಂದ ಒಳ್ಳೆ ಒಳ್ಳೆ ನಾಯಕರು ಒಂದು ಇನ್ನೊಂದು ಪಕ್ಷದಂತೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಒಂದು ಸೂಚನೆ ಏನು ಅಂದರೆ ಮುಂದಿನ ರಾಜಕೀಯದಲ್ಲಿ ಮುಂದೆ ಅಧಿಕಾರಕ್ಕೆ ಯಾವ ಪಕ್ಷ ಬರ್ತದೆ ಅಂತ ಸೂಚನೆ ಸೊ ಈಗ ಹೆಚ್ಚಿನ ಎಲ್ಲ ಪ್ರಭಾವಿ ಮುಖಂಡರುಗಳು ಎಸ್ ಕೃಷ್ಣ ಕೃಷ್ಣರಂತವರು ಎಲ್ಲ ಈ ಬಿ ಜೆ ಪಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಮುಂದೆ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳುವಂಥ ಒಂದು ಸ್ಪಷ್ಟವಾದಂಥ ಸಂದೇಶ ರಾಜ್ಯದಲ್ಲಿ ಬರ್ತಾ ಇದೆ ಹಾಗಾಗಿ ಎಲ್ಲ ನಾಯಕರುಗಳು ಬರ್ತಾ ಇದ್ದಾರೆ ವಿ ಎಸ್ ಆಚಾರ್ಯ ಅವರ ಆ ಒಂದು ಹವದಲ್ಲಿ ರಘುಪತಿ ಭಟ್ರು ಅವರು ಅಧಿಕಾರಕ್ಕೆ ಬಂದರು ಹೌದಾ ಖಂಡಿತ ಅವರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನಲ್ಲೇ ಬೆಳೆದವನ್ನ ನಾನು ರಾಜಕೀಯ ಇಷ್ಟು ಸಣ್ಣದಲ್ಲಿ ಪ್ರಾರಂಭ ಮಾಡುವಾಗ ವಿ ಎಸ್ ಆಚಾರ್ಯರು ನಮ್ಮನ್ನು ಏನು ತಮ್ಮ ಮಕ್ಕಳಿಗೆ ತಿದ್ದಿತ್ತಿಡಿದಾಗ ನಮ್ಮನ್ನು ಪಕ್ಷದಲ್ಲಿ ಬೆಳೆಸಿದ್ದಾರೆ ವಿ ಎಸ್ ಆಚಾರ್ ನಮಗೆ ಪರಮೋಚ್ಚ ನಾಯಕ ಉಡುಪಿಯಲ್ಲಿ ಅವರ ಈಗ ನಿಮ್ಮ ಅಡಿಯಲ್ಲಿ ಬೆಳೆದವರು ಕೂಡ ನಿಮ್ಮ ಕಾಲೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೌದು ಅಲ್ವ ನೋಡಿ ರಾಜಕೀಯದಲ್ಲಿ ಅಂಥದ್ದನ್ನೆಲ್ಲ ನಾವು ಅಪೇಕ್ಷೆ ಪಡಬೇಕಾಗ್ತದೆ ಈಗ ನಮ್ಮ ಕಾಲು ಯಾರು ಎಳಿತಾ ಇಲ್ಲ ನಾನು ಗಟ್ಟಿದ್ದೇನೆ ಕಾ ಎಳೆಯುವಷ್ಟು ಪ್ರಾಯವೂ ಆಗಲಿಲ್ಲ ನನಗೆ ನಮ್ಮ ನೋಡಿ ನನ್ನ ರಾಜಕೀಯದ ಬೆಳವಣಿಗೆಯ ಅವಧಿಯಲ್ಲಿ ಸಾಕಷ್ಟು ನಾಯಕರುಗಳು ನಾವು ಜೊತೆಯಲ್ಲಿ ಬೆಳೆದಿದ್ದೇವೆ ನಾನು ಬೆಳೆದಿದ್ದೇನೆ ನಮ್ಮ ಜೊತೆ ಒಂದಷ್ಟು ನಾಯಕರುಗಳು ಬೆಳೆದಿದ್ದಾರೆ ಅವರೆಲ್ಲ ಇವತ್ತು ಪ್ರಬಲರಾಗಿದೆ ಹಾಗಾಗಿ ಸಂಶಯಗಳು ಪ್ರಾರಂಭ ಆಗಿದೆ ಎಲ್ಲರಿಗೂ ಯಾರು ಅವ್ರು ಕ್ಯಾಂಡಿಡೆಟ್ ಆಗ್ತಾರೆ ಇವ್ರಿಗೆ ಕ್ಯಾಂಡೇಟ್ ಆಗ್ತಾರೆ ಅಂತ ಸೊ ಇದು ರಾಜಕೀಯದಲ್ಲಿ ಇದ್ದಂತ ನಾವು ಸ್ವೀಕರಿಸ್ಕೊಳ್ಬೇಕು ಜಾತಿ ಅಥವಾ ಧರ್ಮದ ಆಧಾರದಲ್ಲಿ ಇಲ್ಲಿ ಮತಗಳನ್ನ ವಿಂಗಡಿಸಿದ್ರೆ ನೀವು ಗೆಲ್ಬಹುದಾ ನೋಡಿ ಜಾತಿಯ ಆಧಾರದಲ್ಲಿ ಚುನಾವಣೆ ನಡೆದರೆ ಉಡುಪಿಯಲ್ಲಿ ಮತಗಳು ಇವತ್ತು ನಿರ್ಣಾಯಕ ಅಂತ ಆಗಿಬಿಟ್ಟಿದೆ ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೆ ಆಗುದಿಲ್ಲ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಆ ರೀತಿಯ ಲೆಕ್ಕಾಚಾರ ಆಗಿದೆ ನನ್ನಂತವ್ನು ಎಮ್ ಎಲ್ ಎ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ನಾನು ಹುಟ್ಟಿದ ಜಾತಿಯ ಓಟ್ಸ್ಗಳೆಷ್ಟಿದೆ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರರಿಂದ ನಾಲ್ಕು ಸಾವಿರ ಮಾತ್ರ ನಾನು ಗೆಲ್ಲಿಗೆ ಸಾಧ್ಯ ಉಂಟ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಆ ರೀತಿಯಲ್ಲ ಅವರು ವ್ಯಕ್ತಿಯನ್ನು ನೋಡಿ ಕೊಡುವಂಥದ್ದು ಮತ್ತು ಪಕ್ಷವನ್ನು ನೋಡಿ ಓಟ್ ಕೊಡುವಂಥ ಸಂಪ್ರದಾಯ ಇದೆ ಹಾಗಾಗಿ ನನ್ನಂಥವ್ರು ಗೆಲ್ಲಿಕ್ಕಾಗೋದು ಇಲ್ಲದಿದ್ದರೆ ನಮ್ಮಂಥ ಒಂದು ಸಣ್ಣ ಸಂಖ್ಯೆ ಇರುವಂಥ ಜಾತಿಯವರು ಗೆಲ್ಲಿ ಕೆಲವು ಕಡೆ ಬ್ರಾಹ್ಮಣರೇ ಜಾಸ್ತಿ ಇರುವಂಥ ಪ್ರಬಲ ಇರುವಂಥ ಕ್ಷೇತ್ರಗಳಿದೆ ಅಲ್ಲಿ ಕೆಲವು ಬ್ರಾಹ್ಮಣರು ಗೆಲ್ತಾರೆ ನಮ್ಮಲ್ಲಿ ನಮ್ಮ ಸ ಬ್ರಾಹ್ಮಣರ ಸಂಖ್ಯೆ ಅತ್ಯಂತ ಕಡಿಮೆ ಇರುವಂಥದ್ದು ಉಡುಪಿ ವಿಧಾನಸಭಾ ಕ್ಷೇತ್ರ ವೋಟರ್ಸ್ ಆದರೆ ನಾವು ಗೆಲ್ಲುವಂಥದ್ದು ಯಾಕೆಂದರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಲೆಕ್ಕಾಚಾರಗಳು ಚುನಾವಣೆಯಲ್ಲಿ ಬರುವುದಿಲ್ಲ ಒಂದು ಕಾಲದಲ್ಲಿ ರಘುಪತಿ ಭಟ್ರವರ ರಾಜಕೀಯದ ಕ್ಯಾರಿಯರೇ ಆಯ್ತು ಅನ್ನುವಂಥ ಮಾತಿತ್ತು ಇದೀಗ ಮತ್ತೊಮ್ಮೆ ನೀವು ಎಲೆಕ್ಷನ್ಗೆ ನಿಂತು ಅದು ಕೂಡ ಪ್ರಮೋದ್ ಮಧುರಾಜ್ರ ಎದುರಿಗೆ ನೀವು ಗೆಲ್ಲಲಿಕ್ಕೆ ಸಾಧ್ಯವಿದೆಯಾ ಯಾವ ಕಾರಣಗಳನ್ನು ನೀಡ್ತೀರಾ ಇವತ್ತು ಬಿ ಜೆ ಪಿಗೆ ಮತ ಹಾಕಿ ಅಂತ ಹೇಳಿ ಈ ಭಾಗದಲ್ಲಿ ಯಾವ ಕಾರಣಗಳನ್ನು ನೀವು ನೀಡ್ತೀರಾ ನೋಡಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಇತಿಹಾಸವನ್ನು ತೆಗೀರಿ ಎರಡು ಸಾವಿರಗಿಂತ ನಾಲ್ಕು ನಾನು ಎಮ್ ಎಲ್ ಎ ಆಗುವ ಮೊದಲು ಎರಡು ಸಾವಿರದ ಆರರಲ್ಲಿ ನಮ್ಮ ಉಡುಪಿ ನಮ್ಮ ಸಮ್ಮಿಶ್ರ ಸರ್ಕಾರ ಬಂದು ವಿ ಎಸ್ ಆಚಾರ್ ಮಂತ್ರಿಗಳಾಗೋದಕ್ಕಿಂತ ಮೊದಲು ಉಡುಪಿ ಹೇಗಿತ್ತು ಎರಡು ಸಾವಿರದ ಹದಿಮೂರರವರೆಗೆ ಯಾವ ರೀತಿ ಅಭಿವೃದ್ಧಿಯನ್ನು ಕಂಡಿದೆ ಅಂತ ಹೇಳುವಂಥದ್ದನ್ನು ಉಡುಪಿಯ ಪ್ರತಿಯೊಬ್ಬ ಮತದಾರರಿಗೆ ಗೊತ್ತಿದೆ ಉಡುಪಿ ಮಣಿಪಾಲ್ ರಸ್ತೆ ಹಿಂದೆ ಹೇಗಿತ್ತು ಹದಿನೆಂಟು ಫೀಟ್ ರಸ್ತೆ ಇದ್ದದ್ದನ್ನು ಎಂಬತ್ತು ಫೀಟ್ ರಸ್ತೆ ಸ್ವಾಧೀನ ಮಾಡ್ಕೊಂಡು ಮಾಡಿದೆವು ನಾವು ಗುಂಡಿಬೇಲ್ ರಸ್ತೆ ಶಾಪಗ್ರಸ್ತ ರಸ್ತೆ ಅಂತಿತ್ತು ಅಲ್ಲಿ ಹಾಗಾದ್ರೆ ಪ್ರಮೋದ್ ಮಧುರಾಜ್ ಯಾವುದನ್ನು ಕೂಡ ಮಾಡಲಿಲ್ಲ ಯಾವುದು ಮಾಡಿದ್ದಾರೆ ಹೇಳಿ ಅಂತ ರಸ್ತೆಗಳಾಗಿ ಒಂದು ಹೊಸ ರಸ್ತೆಗಳು ಇದ್ದ ರಸ್ತೆಗಳಿಗೆ ಡಾಮರ್ ಯಾರು ಹಾಕ್ಬೋದು ಹೊಸ ರಸ್ತೆಯನ್ನ ಯಾವುದಾದ್ರೂ ಭೂ ಸ್ವಾಧೀನ ಮಾಡಿಕೊಂಡು ಲ್ಯಾಂಡ್ ಅಕ್ವಿಷನ್ ಮಾಡಿ ಫೋರ್ ಲೇನ್ ರಸ್ತೆ ಮಾಡಿದ್ದು ಯಾವುದಾದ್ರೂ ಒಂದು ರಸ್ತೆ ಅವರು ಮಾಡಿದ ಅವ್ರ ಕಾಲದಲ್ಲಿ ಇದ್ರೆ ನನಗೆ ಹೇಳಿ ಯಾವುದೂ ಇಲ್ಲ ನಾವು ಮಾಡಿದ್ದನ್ನು ತಾನು ಮಾಡಿದ್ದು ಅಂತ ಹೇಳ್ಕೊಂಡಿದ್ದಾರೆ ಬಿಟ್ಟರೆ ಪಡುಕೆರೆ ಬ್ರಿಡ್ಜು ನಮ್ಮ ಕಾಲದಲ್ಲಾದಂಥದ್ದು ಡಿ ಸಿ ಆಫೀಸ್ ನಮ್ಮ ಕಾಲದಲ್ಲಿ ಆದಂಥ ಅಭಿವೃದ್ಧಿಯ ಕೆಲಸವನ್ನು ಇವತ್ತು ಜನ ನಾನು ನಾನು ಹೇಳಿದ್ದಲ್ಲ ನೀವು ಚುನಾವಣೆ ನಿಲ್ತಿರಲ್ವ ಅಂತ ನಾನಂತ ಕೇಳೋದು ಯಾಕೆಂದರೆ ಆ ಕಾಲದಲ್ಲಿ ಒಂದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರರಲ್ಲಿ ಆದಂಥ ಒಂದು ಅಭಿವೃದ್ಧಿಯ ವೇಗ ಉಡುಪಿ ವಿಧಾನಸಭೆ ನೋಡಿ ಆಸ್ಕರ್ ಫೆರ್ನಾಂಡಿಸ್ರು ಲೋಕಸಭೆ ಸದಸ್ಯರಾಗಿದ್ದರು ಕೇಂದ್ರದಲ್ಲಿ ರಾಜೀವ್ ಗಾಂಧಿಯ ಸರ್ಕಾರ ಇತ್ತು ಪ್ರಧಾನಮಂತ್ರಿಗಳು ಸಂಸದೀಯ ಕಾರ್ಯದರ್ಶಿ ಆಗಿದ್ದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅವ್ರದೇ ಮಂತ್ರಿಗಳಿದ್ದರು ಕೇಂದ್ರ ಕೇಂದ್ರ ಎರಡೂ ಸರ್ಕಾರ ಅವ್ರದ್ದಿದ್ದಾಗಲೂ ಉಡುಪಿಯಲ್ಲಿ ಶಾಸಕರು ಸಂಸದರು ಎಲ್ಲರೂ ಅವ್ರದ್ದಿದ್ರು ಉಡುಪಿಯಲ್ಲಿ ಒಂದು ಸಣ್ಣ ಅಭಿವೃದ್ಧಿ ಆಗಿತ್ತ ನೋಡಿ ನೀವು ನೀವೇ ಯೋಚನೆ ಮಾಡಿ ಯಾವ ಒಂದು ಒಂದು ಉಡುಪಿ ಮಣಿಪಾಲ್ ರಸ್ತೆಯನ್ನು ಐದು ಫೀಟ್ ಜಾಸ್ತಿ ಮಾಡಲಿಕ್ಕಾಗಿತ್ತಾ ಯಾವಾಗ ನಮ್ಮ ಸರ್ಕಾರ ಬಂದ ಮೇಲೆ ವಿ ಎಸ್ ಎಚ್ ಆರ್ ಸಚಿವರಾದ ಮೇಲೆ ನಾನು ಶಾಸಕರಾಗಿದ್ದಾಗ ನಾವಿಬ್ಬರ ಜೊತೆಯಲ್ಲಿ ಅವರ ಒಂದು ಮಾರ್ಗದರ್ಶನ ನಾವು ಉಡುಪಿಯನ್ನು ಒಂದು ಚಿತ್ರಣವನ್ನು ಬದಲಾವಣೆ ಮಾಡಿದ್ದೇವೆ ಅದನ್ನು ಉಡುಪಿಯ ಜನತೆ ಗಮನಿಸ್ತಾ ಇದ್ದಾರೆ ಸೊ ಹಾಗಾಗಿ ಅದೇ ವಿಶ್ವಾಸ ನನಗೆ ನನಗೆ ಇವತ್ತು ಆತ್ಮವಿಶ್ವಾಸ ಏನು ಅಂದರೆ ನನ್ನ ಹಣ ಇಲ್ಲ ಹಣದ ಬಲದಲ್ಲ ಪ್ರಮೋದ್ ಮದ್ದು ರಾಜರು ಅಂದರೆ ಒಬ್ಬ ಕುಬೇರನನ್ನು ಎದುರಲ್ಲಿ ಕ್ಯಾಂಡಿಡೇಟ್ ಆಗಿ ಮಾಡಿದಾಗ ಸುಲಭ ಇಲ್ಲ ಅವರದ್ದು ಗೆಲ್ಲೋದು ಅವರು ಅಂಥ ಪ್ರಬಲ ಕ್ಯಾಂಡಿಡೇಟ್ ಎದುರಲ್ಲಿ ನಾವು ಸ್ಪರ್ಧೆ ಮಾಡಬೇಕು ಅಂತಾರೆ ನಮಗೇನು ಮಾನದಂಡ ಅಂತ ಹೇಳಿದರೆ ನಾವು ಮಾಡಿದಂಥ ಅಭಿವೃದ್ಧಿಯ ಕೆಲಸಗಳು ಇವತ್ತು ನೀವು ಉಡುಪಿಯ ಯಾವುದೇ ಇವತ್ತು ಪ್ರಮೋದ್ ಮಧ್ವರಾಜು ಶಾಸಕರಾದ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಈಗ ಹದಿನ ಹದಿನೇಳಾಯಿತು ಈಗ ನಾಡ್ದು ಹದಿನೆಂಟರ ಅವರ ಕಾಲದಲ್ಲಿ ಬ್ರಹ್ಮವರ ತಾಲೂಕು ನಮ್ಮ ಕಾಲದಲ್ಲಿ ಸ್ಯಾಂಕ್ಷನ್ ಆದದ್ದು ನಾವು ಮಂಜೂರಾಗಿತ್ತು ಇವ್ರು ಬಂದವರು ಅದನ್ನು ಅದನ್ನು ಇಂಪ್ಲಿಮೆಂಟೇಷನ್ ನಿಂತಿದ್ರು ಈಗ ಪುನಃ ಅದಕ್ಕೆ ತಾವು ಮಾಡಿದ್ದು ಅಂತ ಹೆಸರು ಇಟ್ಕೊಂಡು ಮಾಡ್ತಾ ಇದ್ದಾರೆ ಸೊ ಯಾವುದು ಅವರ ಕಾಲದಲ್ಲಿ ಆದಂಥದ್ದು ನೀವು ಯಾವುದಾದ್ರೂ ಒಂದು ವಸ್ತು ಆದಂಥ ನಡುವೆ ಕೆಲವು ಇದನ್ನು ನೀವು ಗುರುತಿಸಿದ್ರಿ ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಲ್ಲ ಅಂತ ಇದೇ ಆಸ್ಪತ್ರೆಯ ವಿಚಾರದಲ್ಲಿ ಹಾಜಿ ಅಬ್ದುಲ್ಲಾ ಅವರ ಆಸ್ಪತ್ರೆಯನ್ನು ಖಾಸಗೀಕರಣ ಮಾಡ್ತಾರೆ ಅದನ್ನ ವಿರೋಧಿಸಿ ನೀವು ಪ್ರತಿಭಟನೆಯನ್ನ ಉಗ್ರವಾದ ಪ್ರತಿಭಟನೆಯನ್ನ ಮಾಡಿದ್ರಿ ಮುತ್ತಿಗೆಯನ್ನು ಹಾಕ್ಲಿಕ್ಕೆ ಹೋದ್ರಿ ಅದಾದ್ಮೇಲೆ ಎಲ್ಲೂ ಹೋಯ್ತು ನಿಮ್ಮ ಹೋರಾಟ ಯಾಕೆ ನಿಂತು ಬಿಟ್ಟು ಅಂತ ಕೇಳಿದ್ರೆ ಪಿ ವಿ ಭಂಡಾರಿ ಅವರು ಕೆಲವ ಮುಖಂಡರು ಸಂಪರ್ಕದಲ್ಲಿ ನಾನಿದ್ದೇನೆ ಅವ್ರ ನೋಡಿ ಅವರ ಸಂಬಂಧಿಕರು ಈಗ ಕೋರ್ಟಿಗೆ ಹೋಗಿದ್ದಾರೆ ಇಲ್ಲಿ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ ಅದನ್ನು ದಾಖಲೆಯನ್ನೇ ಕೊಡಿ ನಾನು ಆರ್ ಟಿ ಎಲ್ಲಿ ಕೇಳಿದ್ದೇನೆ ದಾಖಲೆಯನ್ನೇ ಕೊಡಲಿಲ್ಲ ಅಂದರೆ ಆ ರೀತಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸೊ ಅವರೀಗ ಕೋರ್ಟಿಗೆ ಹೋಗ್ತಾ ಇದ್ದಾರೆ ನೂರಕ್ಕೆ ನೂರು ಅದು ನ್ಯಾಯಾಲಯದಲ್ಲಿ ಅದಕ್ಕೆ ತಡೆಯಾಜ್ಞೆ ನೂರಕ್ಕೆ ನೂರು ಸಿಗ್ತದೆ ಅಂತ ಹೇಳೋದು ವಿಶ್ವಾಸ ಇದೆ ಅಷ್ಟೇ ಮತ್ತೆ ಇಲ್ಲದ್ರಿ ಏನು ಮಾಡಲಿಕ್ಕೆ ವಿರೋಧ ಪಕ್ಷವಾಗಿ ಮತ್ತೆ ಏನು ಮಾಡಲಿಕ್ಕೆ ಸಾಧ್ಯಗಳು ಹೋರಾಟ ಮಾಡಿದ್ದೇವೆ ಇದು ಮಾಡಬೇಡಿ ನಾವು ಆಪ್ಷನ್ಸ್ ಕೊಟ್ಟಿದ್ದೆವು ನೀವು ಇನ್ನೂರು ಬೆಡ್ ಆಸ್ಪತ್ರೆಯನ್ನು ಫ್ರೀ ಮಾಡಿ ಸರ್ಕಾರ ನಡೆಸಲಿ ಬಿ ಆರ್ ಶೆಟ್ಟರಿಗೆ ಕೊಡಿ ತೊಂದರೆ ಇಲ್ಲ ಹೇಳೋದು ಗ್ಲೋಬಲ್ ಟೆಂಡರ್ ಕರೀರಿ ಯಾರಿಗೂ ಒಬ್ಬರಿಗೆ ಲಾಭ ಮಾಡಲಿಕ್ಕೆ ಕೊಡಬೇಡಿ ಅಂತ ಹೇಳಿದೆವು ಆದರೂ ಕೊಟ್ಟರು ಏನು ಮಾಡ್ಲಿಕ್ಕೆ ಆಗ್ತದೆ ವಿರೋಧ ಪಕ್ಷ ಜನ ಉತ್ತರ ಕೊಡ್ತಾರೆ ನಾ ಚುನಾವಣೆಯಲ್ಲಿ ಏನು ಅಂತ ಈ ಬಾರಿ ಟಿಕೆಟ್ ಸಿಗಬೇಕಾದ್ರೆ ಕೆಲವು ಮಾನದಂಡಗಳಿವೆ ಆ ಮಾನದಂಡಗಳೇನಂತ ಹೇಳ್ತೀರಾ ನೋಡಿ ಟಿಕೆಟ್ ಸಿಗಬೇಕಾದ್ರೆ ಒಂದನೇದು ಜನಾಭಿಪ್ರಾಯಗಳನ್ನು ತಗೊಳ್ತಾರೆ ಸರ್ವೆ ಮಾಡಿಸ್ತಾರೆ ಅಂತ ಹೇಳುವಂಥದ್ದು ಸ್ಪಷ್ಟ ಜನಾಭಿಪ್ರಾಯ ಹೇಗೆ ಬರ್ತದೆ ಯಾರು ವಿನ್ನಿಂಗ್ ಕ್ಯಾಂಡಿಟ್ ಮತ್ತು ಯಾರು ಕೆಲಸ ಮಾಡುವಂಥವ್ರು ಅಂಥೇಳುವಂಥದ್ದನ್ನು ನೋಡ್ತಾರೆ ಮತ್ತು ಪಕ್ಷ ಪಕ್ಷದ ಆಸ್ತಿ ಆಗುವಂಥವ್ರು ಪಕ್ಷದ ಪರವಾಗಿರುವಂಥವ್ರು ಯಾರು ಅಂಥೇಳುವಂಥದ್ದನ್ನು ನೋ ಅದೊಂದು ನೋಡ್ತಾರೆ ಮತ್ತು ಎರಡು ಗೆಲ್ಲುವ ಅಭ್ಯರ್ಥಿ ಯಾರು ಅಂತ ನೋಡ್ತಾರೆ ಅದರ ಮೇಲೆ ಟಿಕೆಟನ್ನು ಹಂಚುತ್ತಾರೆ ಹಾಗಾಗಿ ಸಮಸ್ಯೆ ಆಗಲಿಕ್ಕೆ ಸೊ ಇವತ್ತು ರಘುಪತಿ ಭಟ್ರವರು ಅವರು ಕಂಠದಿಂದ ಹೇಳಬೇಕಾಗಿದೆ ನಿಜಕ್ಕೂ ಯೋಚಿಸಿ ನಿಮ್ಮನ್ನ ಕಾಲೆಳಿಯುವಂಥ ಕೆಲಸಗಳು ಆಗ್ತಾ ಇದೆಯೋ ಇಲ್ವೋ ನನಗೇನು ಕೆಲವೇ ಕಾರಣಗಳನ್ನ ಇಟ್ಟುಕೊಂಡು ನಿಮ್ಮನ್ನ ಬದಿಗೊತ್ತುವಂತ ಕೆಲಸ ಆಗ್ತಾ ಇದೆ ನನಗೆ ಅಂತ ಸಂಶಯವೇ ಬರ್ತಾ ಇಲ್ಲ ಯಾಕಂದ್ರೆ ನಾನು ಬಿಜೆಪಿಯಲ್ಲಿ ಸಕ್ರಿಯವಾಗಿದ್ದು ಸಕ್ರಿಯವಾಗಿದ್ದಂತವನು ಈಗಲೂ ಇದ್ದೇನೆ ಮುಂದೆ ಇರ್ತೇನೆ ಸೊ ಹಾಗಾಗಿ ನನಗೇನು ಯಾರೂ ಕಾಲೆಳಿತಾರೆ ಅಂತ ನನಗೆ ಕಾಣ್ತಾನೆ ಇಲ್ಲ ನಿಮ್ಮ ಸಿಡಿ ಹಗರಣದ ಕುರಿತಾಗಿ ತಾವೇನು ಹೇಳ್ತೀರಾ ನೋಡಿ ಅದನ್ನು ನಾನೇ ಹೇಳಬೇಕಾಗಿಲ್ಲ ಇಡೀ ಜನತೆ ಗೊತ್ತಿದೆ ಚುನಾವಣೆಗಿಂತ ಒಂದು ತಿಂಗಳ ಮೊದಲಲ್ಲಿ ಯಾರದ್ದು ಒಂದು ಕಂಪ್ಲೇಂಟ್ ಇಲ್ಲದೆ ಕೊನೆಯ ಕ್ಷಣದಲ್ಲಿ ಯಾರು ಅನಾಮಧೇಯ ವ್ಯಕ್ತಿಗಳು ಯಾವುದು ಫ್ರಮ್ ಅಡ್ರೆಸ್ ಇಲ್ಲದೆ ಎಲ್ಲ ಕಡೆ ಮಾಧ್ಯಮಗಳಿಗೆ ಮಾತ್ರ ಕೊಟ್ಟಂತದ್ದು ಅದರಲ್ಲಿ ಯಾರು ಇಲ್ಲ ಯಾರು ಹುಡುಗಿ ಯಾರು ಅಂತ ಗೊತ್ತಿಲ್ಲ ಹುಡುಗಿ ಅಪ್ಪ ಯಾರು ಅಂತ ಗೊತ್ತಿಲ್ಲ ಒಂದು ಕಂಪ್ಲೇಂಟ್ ಇಲ್ಲ ಜಗರ್ಜಾಹಿರಾಗಿ ಬಿಡ್ತು ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಪ್ಲೇ ಮಾಡಿಬಿಟ್ರು ಸಿಡಿಯನ್ನು ಸಿಡಿಯನ್ನು ಮಾಡಿಬಿಟ್ರದ್ದು ಯಾರದ್ದು ಅಂತ ಗೊತ್ತಿದೆಯಾ ಯಾರು ಮಾಡಿದ್ದು ಅಂತ ಗೊತ್ತು ಯಾರದಾರು ಕಂಪ್ಲೇಂಟ್ ಇದೆಯಾ ಅದಕ್ಕೆ ಕೆಲವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಘುಬಿತಿ ಭಟ್ರು ಅವರ ಮುಖ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅದರಲ್ಲಿ ಅಂತ ನೀವು ಇವತ್ತು ಟೆಕ್ನಾಲಜಿ ಎಷ್ಟು ಅದನ್ನು ಎಷ್ಟು ತಿರುಚಬೋದು ಎಂಥದ್ದು ಈಗ ಈಗ ನೀವು ವಾಟ್ಸಪ್ಗಳಲ್ಲಿ ಬರ್ತದೆ ಯಾರ್ಯಾರ ಮುಖವನ್ನು ಯಾರ್ಯಾರ ಹಾಕಿಯೂ ಮಾಡ್ಲಿಕ್ಕೆ ಆಗ್ತದೆ ಈ ಟೆಕ್ನಾಲಜಿ ಇವತ್ತು ಆಗಿದೆ ನೋಡಿ ಇಂಥ ವ್ಯಕ್ತಿಗಳು ಕೆಲವು ಇದರಲ್ಲಿ ರಾಜಕೀಯ ಕ್ಷೇ ಇದರಲ್ಲಿ ಕೆಲವು ಹಗರಣಗಳು ನಡೆದಿದೆ ಇಂಥವ್ರು ಇಂಥವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದು ಇವರು ನಮಗೆ ಕ ರೇಪ್ ಮಾಡ್ಲಿಕ್ಕೆ ಬಂದಿದ್ದಾರೆ ಈ ಥರ ಮಾಡಿದ್ದಾರೆ ಈ ಥರ ಕಂಪ್ ಸತ್ಯವೂ ಸುಳ್ಳ ಅಂಥದ್ದು ನಮ್ಮದಲ್ಲಿ ಯಾವುದಾದ್ರೂ ಕಂಪ್ಲೇಂಟ್ ಇದು ಏನು ಅಂದರೆ ಚುನಾವಣೆಗೆ ಒಂದು ತಿಂಗಳಿರುವಾಗ ರಘುಪತಿ ಭಟ್ರನ್ನ ಚುನಾವಣೆಯಲ್ಲಿ ಎದುರಿಸಿ ಗೆಲ್ಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ ಅದೇ ಆರು ತಿಂಗಳು ಮೊದಲು ಬರ್ತಿರೋ ಜನ ಅದಕ್ಕೆ ಉತ್ತರ ಕೊಡ್ತಿದ್ರು ಒಂದು ತಿಂಗಳು ನಾನು ಅಭ್ಯರ್ಥಿ ಇಂಥ ಚುನಾವಣಾ ಕಣದಲ್ಲಿರುವಾಗ ಕೊನೆಯ ಕ್ಷಣದಲ್ಲಿ ರಘುಪತಿ ಭಟ್ರನ್ನ ಚುನಾವಣೆಯಲ್ಲಿ ನೇರವಾಗಿ ಆಗೋದಿಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ ಈ ರೀತಿ ಒಂದು ಷಡ್ಯಂತ್ರ ಮಾಡಿದಷ್ಟು ಬಿಟ್ಟರೆ ಅದನ್ನು ನಾನು ಸಮರ್ಥವಾಗಿ ಎದುರಿಸಿದ್ದೇನೆ ನಾನು ಆ ಕ್ಷಣದಿಂದ ಮನೆಯಲ್ಲಿ ಕುತ್ಕೊಳ್ಳಲಿಲ್ಲ ಆ ಯಾವಾಗ ಬಂದಿದ ಆ ಕ್ಷಣದಿಂದ ನಾನು ಜನರೊಟ್ಟಿಗೆ ಇದ್ದೆ ನಾನು ತಪ್ಪಿತಸ್ಥ ಆಗಿದ್ದರೆ ಅಥವಾ ನನ್ನಿಂದ ಏನೋ ತಪ್ಪಾಗಿದ್ದರೆ ನಾನು ಮನೆಯಲ್ಲಿ ಎದುರಿಸಿ ಕುತ್ಕೊಳ್ಬೇಕಿತ್ತು ಅಂತ ಅದು ಯಾವುದೂ ಆಗಲಿಲ್ಲ ಈ ಬಾರಿ ಎಲೆಕ್ಷನ್ ನಲ್ಲಿ ಇದೇ ವಿಚಾರವನ್ನ ಇಟ್ಟುಕೊಂಡು ನಿಮ್ಮ ಕಾಲಿಡುವಂತ ಕೆಲಸವನ್ನು ಮಾಡ್ತಾರೆ ಖಂಡಿತವಾಗಿ ಅದನ್ನು ಎದುರಿಸುವಂತ ಶಕ್ತಿ ನನ್ನ ಹತ್ರ ಇದೆ ನಾನು ಅದಕ್ಕೆ ಸರಿಯಾದಂಥ ಉತ್ತರವನ್ನ ಕೊಡ್ಲಿಕ್ಕೆ ನಾನು ಅಷ್ಟೇ ಸಮರ್ಥವಾಗಿ ತಯಾರಾಗಿದ್ದೇನೆ ಯಾಕಂದ್ರೆ ನನಗೂ ನಾನೀಗ ಈಗ ಹೇಳಿದಂತ ವಿಷಯವನ್ನು ಜನರ ಮುಂದೆ ಹೇಳ್ತೇನೆ ೋಸ್ಕರ ಅನೇಕ ಮಂದಿ ಈ ಉತ್ತರವನ್ನು ನಾನು ಇವತ್ತು ನಿಮಗೆ ಒಂದು ಹೇಳ್ತೇನೆ ನನ್ನ ವಿಚಾರದಲ್ಲಿ ಇಂಥ ವೈಯಕ್ತಿಕ ವಿಚಾರಗಳನ್ನ ತೆಗೆದುಕೊಂಡು ರಾಜಕೀಯ ಮಾಡಿದ್ದಾರೆ ಬಿಟ್ರೆ ನನ್ನ ಅಭಿವೃದ್ಧಿ ಮಾಡ್ಲಿಲ್ಲ ನಾನು ಜನರ ಕೆಲಸ ಮಾಡಲಿಲ್ಲ ಅಂತ ಯಾರಾದ್ರೂ ಒಂದು ಅಥವಾ ನಾನು ಏನಾದರೂ ಭ್ರಷ್ಟಾಚಾರ ಮಾಡಿದ್ದೇನೆ ಅವ್ಯವಹಾರ ಮಾಡಿದ್ದೇನೆ ಅಂತ ಹೇಳುವಂತ ಒಂದು ಸಣ್ಣ ಆಪಾದನೆ ಏನು ನನ್ನ ವಿರೋಧಿಗಳಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ನ ವೈಯಕ್ತಿಕ ವಿಚಾರಗಳನ್ನ ಹಿಡ್ಕೊಂಡು ಇಲ್ಲ ಸಲ್ಲದಗಳನ್ನ ಸೃಷ್ಟಿಗಳನ್ನ ಮಾಡಿ ನನ್ನ ಮೇಲೆ ಮಾಡಿದ್ ಬಿಟ್ಟರೆ ನನ್ನ 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 ರಾಜಕೀಯವಾಗಿ ಎದುರಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳೋ ಕಾರಣಕ್ಕೆ ಇಂಥದ್ದು ಮಾಡಿದ್ರು ಇಂಥ ವೈಯಕ್ತಿಕ ವಿಚಾರಗಳಲ್ಲಿ ಇನ್ನೊಂದು ಬರುವಂತ ಪದ್ಮಪ್ರಿಯ ಅವರ ಕೊಲೆಯನ್ನು ನೀವು ಮಾಡ್ತೀರಾ ಸುಧಾ ಹೆಂಡತಿಯವರ ಕೊಲೆಯನ್ನು ರಘುಪತಿ ಭಟ್ರು ಅವರು ಮಾಡಿದ್ದಾರೆ ಇದಕ್ಕೆ ಉತ್ತರವನ್ನು ನಾನು ಕೊಟ್ಟಿದ್ದೇನೆ ನನಗೆ ಬೇಸರಾಗಿ ನನ್ನ ಫ್ಯಾಮಿಲಿಯ ಮಕ್ಕಳು ಇವರನ್ನೆಲ್ಲ ಅದನ್ನು ತಡಿಲಿಕ್ಕಾಗದೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಕಾಣಿಕೆ ಹಾಕಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ವಿನಂತಿ ಮಾಡಿಕೊಂಡು ಮಂಜುನಾಥನ ಎದುರಲ್ಲಿ ನಿಂತ್ಕೊಂಡು ನಾನು ಮಾಡಲಿಲ್ಲ ಮಾಡಿಸ್ಲಿಲ್ಲ ಇನ್ಯಾರಾದರೂ ಉತ್ತರ ಕೊಟ್ಟರೆ ಮಂಜುನಾಥ ಉತ್ತರ ಕೊಟ್ಟರೆ ಅಂದರೆ ಒಂದು ವರ್ಷ ಎರಡು ವರ್ಷ ಕಾದು ನಾನು ಅಂದ್ರೆ ಅಲ್ಲಿ ಹೋಗುವಂತ ಅವಶ್ಯಕತೆ ಇರ್ಲಿಲ್ಲ ನನಗೆ ಚರ್ಚರಿತಗೊಂಡು ಆ ಬಳಿಕ ಆ ನಂತರ ಯಾಕಂದ್ರೆ ಕೋರ್ಟ್ ನಿಂದ ಆಗಿದೆ ಎಲ್ಲವೂ ಆಗಿದೆ ಕೋರ್ಟ್ ನಲ್ಲಿ ಇನ್ನೂ ಕೂಡ ತೀರ್ಪು ಬರಲಿಲ್ಲ ನಡೀತಾ ಏನಿದೆ ನಾನ್ ಕೊಲೆ ಮಾಡಿದೆ ಅಂತಿಲ್ಲ ಅದು ಅತುಲ್ನ ಮೇಲೆ ಇರುವುದು ಕೇಸ್ ನನ್ನ ಮೇಲೆ ಇಲ್ಲ ಮಾಡಿಸಿದ್ದು ಮಾಡಿಸಿದ್ದು ಅಂತ ನನ್ನ ಮೇಲೆ ಕೇಸ್ ಎಲ್ಲಿಯೂ ಇಲ್ಲ ಅಥವಾ ಯಾರೂ ಹಾಕ್ಲಿಲ್ಲ ಇದು ಅದಕ್ಕೆ ಸ್ಪಷ್ಟವಾದಂಥ ಪುರಾವೆಗಳಿದೆ ದಾಖಲೆ ಇದೆ ಅದಕ್ಕಿಂತ ಹೆಚ್ಚು ಎಲ್ಲದಕ್ಕಿಂತ ಹೆಚ್ಚು ಮಂಜುನಾಥನಕ್ಕಿಂತ ಹೆಚ್ಚು ಇಲ್ಲಿ ಕರ್ನಾಟಕದಲ್ಲಿ ಮತ್ತೆ ಯಾವುದಿಲ್ಲ ನಾನು ಹೋಗಿ ನನ್ನ ಎರಡು ಮಕ್ಕಳನ್ನು ನನ್ನ ತಾಯಿಯನ್ನು ಮುದಿ ತಾಯಿಯನ್ನು ಕರ್ಕೊಂಡು ಹೋಗಿ ಕಾಣಿಕೆ ಹಾಕಿ ದೇವರೆದುರು ನಿಂತ್ಕೊಂಡು ಸಾರ್ವಜನಿಕವಾಗಿ ಪ್ರಮಾಣ ಮಾಡಿ ಬಂದಿದ್ದೇನೆ ಇದಕ್ಕಿಂತ ಮೇಲೆ ಏನು ಬೇಕಿತ್ತು ನಾನು ಮಾಡಿದರೆ ಇದು ಮಾಡಲಿಕ್ಕೆ ಅಥವಾ ಯಾರಾದರೂ ಮಾಡಲಿಕ್ಕೆ ಸಾಧ್ಯ ಉಂಟಾ ಇಡೀ ಘಟನೆಗಳನ್ನು ನೋಡುವಾಗ ಯಾರಿಗೊಬ್ಬ ಕಾಮನ್ ಮ್ಯಾನಿಗೂ ಗೊತ್ತಾಗ್ತದಲ್ಲ ಅಂತ ನೋಡಿ ಇದೇ ಹೇಳಿದ್ದು ಎಲ್ಲವೂ ನನ್ನ ವೈಯಕ್ತಿಕ ವಿಚಾರಗಳನ್ನು ಹಿಡ್ಕೊಂಡು ನನ್ನ ವಿರುದ್ಧ ಷಡ್ಯಂತ್ರಗಳನ್ನು ನನ್ನ ವಿರೋಧಿಗಳು ಮಾಡಿದ್ದಾರೆ ಬಿಟ್ಟರೆ ನನ್ನ ಅಭಿವೃದ್ಧಿ ನನ್ನ ಜನಪರವಾದಂಥ ಕೆಲಸ ನನ್ನ ರಾಜಕೀಯವಾದಂಥ ದೂರದೃಷ್ಟಿ ನನ್ನ ಕೆಲಸಗಳನ್ನು ನೋಡಿ ಯಾರು ಒಂದು ಆಪಾದನೆಯನ್ನು ಯಾರಿಗೂ ಆಗಲಿಲ್ಲ ನನ್ನದು ಬಟ್ ಈ ಆಪಾದನೆಗಳನ್ನೆಲ್ಲ ಉಡುಪಿ ಜನರು ಮರೆತು ಬಿಟ್ಟಿದ್ದಾರೆ ಅಂತ ನೂರಕ್ಕೆ ನೂರು ಮರೆತು ಬಿಡ್ತಾರೆ ನೀವು ನೋಡಿ ನಾನು ಮುಂದಿನ ಚುನಾವಣೆಯಲ್ಲಿ ನೋಡಿ ಅಲ್ಲ ಮರೆತು ಬಿಡಲೇಬೇಕು ಯಾಕಂದ್ರೆ ಇದ್ರೆ ಏನಾದರೂ ನೋಡು ಯಾಕಂದ್ರೆ ಈಗ ನಾನು ಜನರು ಆಗಿದ್ರೆ ಜನ ನನ್ನನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲ ಜನ ನನ್ನನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲಲ್ಲ ಡೊನೇಷನ್ಗಳಿಗೋಸ್ಕರ ಆದರೂ ನೀವು ಬೇಕಾಗ್ತದೆ ಡೊನೇಷನ್ ನಾನೇನು ಡೊನೇಷನ್ ಕೊಡುವಂಥ ವ್ಯಕ್ತಿ ಅಲ್ಲ ಡೊನೇಷನ್ ಎಲ್ಲ ಪ್ರಮೋದ್ ಮಧ್ವರಾಜರು ಬಿಟ್ಟದ್ದು ನಾವೇನಾದರೂ ಜನರ ಕೆಲಸ ಮಾಡಲಿಕ್ಕೆ ಪ್ರಮೋದ್ ಮಧ್ವರಾಜ್ರು ಡೊನೇಷನ್ ಕೊಡಲಿಕ್ಕೆ ಅಂತ ಆಗಿದೆ ಅಲ್ಲ ಇತ್ತೀಚೆಗೆ ರಘುಪತಿ ಭಟ್ರು ವಿಶ್ವ ಹಿಂದೂ ಪರಿಷತ್ನ ಕೆಲವು ಸಭೆಗಳಿಗೆ ಅಥವಾ ಜಾಥಾಗಳಿಗೆ ಇನ್ನು ಕೆಲವು ದೇವಸ್ಥಾನಗಳಿಗೆ ಡೊನೇಷನ್ಗಳನ್ನು ನೀಡ್ತಾ ಇದ್ದಾರೆ ಡೊನೇಷನ್ ಕೊಡುವಂಥದ್ದು ನಾನು ರಾಜಕೀಯ ಬರೋದ್ಕಿಂತ ಮೊದ್ಲಿಂದು ಸಣ್ಣ ಮಟ್ಟಲ್ಲಿ ಕೊಡ್ತಾನೇ ಇದ್ದೇನೆ ಈಗಲೂ ಸಣ್ಣ ಪುಟ್ಟ ಕೊಡ್ತೇನೆ ಬಿಟ್ಟರೆ ಅದು ರಾಜಕೀಯಕ್ಕೆ ಉದ್ದೇಶಗಳಿಗೋಸ್ಕರ ಏನಲ್ಲ ನಾನು ಅದು ನನ್ನ ಸಾಮಾಜಿಕವಾದಂಥ ಜವಾಬ್ದಾರಿ ಅಂತ ಹೇಳೋಕೆ ನಾವು ಏನು ಗಳಿಸಿದ್ರಲ್ಲಿ ಸ್ವಲ್ಪ ಕೊಡಬೇಕು ಅಂತ ಹೇಳುವಂಥದ್ದನ್ನು ಪಾಲಿಸಿಯನ್ನು ರಾಜಕೀಯಕ್ಕೆ ಬರೋದಕ್ಕಿಂತ ಮೊದಲಿಂದ ನಾನು ಕೊಡ್ತಾಯಿದ್ದೆ ಅದು ಭಾಳ ದೊಡ್ಡದೇನಲ್ಲ ಸಣ್ಣ ಸಣ್ಣದ ಯಾವುದಾದ್ರೂ ನಮ್ಮ ಇದಕ್ಕೆ ಸಹಾಯಗಳು ಮಾಡ್ತಾ ಇದ್ದೆ ಸಿ ಡಿ ಹಗರಣ ಮಾಡಿದರು ಅದಾದ್ರ ಮೇಲೆ ಪದ್ಮಪ್ರಿಯ ಅವರ ವಿಚಾರವನ್ನು ಎತ್ಕೊಂಡ್ರು ಅದಾದ್ರ ಮೇಲೆ ರೇವ್ ಪಾರ್ಟಿ ಅಂತ ಒಂದು ವಿಚಾರ ಬಂತು ರೇವು ಪಾರ್ಟಿ ಅಂದ್ರೆ ಎಂತ ಅಂತ ಗೊತ್ತುಂಟ ರೇವು ಪಾರ್ಟಿ ಅಂದ್ರೆ ಡಿಕ್ಷನರಿ ತೆಗೆದು ಓದಿ ಅಂತ ನಿಮ್ಮ ಮಾಧ್ಯಮದವರಿಗೆ ರೇವು ಪಾರ್ಟಿ ಅಂತ ಹೇಳಿದ್ರೆ ಅಜ್ಞಾತ ಸ್ಥಳದಲ್ಲಿ ಡ್ರಗ್ಸ್ ಮಾರ್ಲಿಕ್ಕೋಸ್ಕರ ನಡೆಯುವಂತ ಪಾರ್ಟಿಗೆ ರೇವು ಪಾರ್ಟಿ ಕರೆಕ್ಟ್ ಆಗಿ ನಡೆಯುವಂತ ಇಲ್ಲ ಇಲ್ಲ ಅಷ್ಟಿಲ್ಲ ರೇವು ಪಾರ್ಟಿಯ ನೀವು ಡಿಕ್ಷನರಿ ತೆಗೆದು ನೋಡಿ ಡ್ರಗ್ಸ್ ಮಾಡ್ಲಿಕ್ಕೋಸ್ಕರ ಅಜ್ಞಾತ ಸ್ಥಳದಲ್ಲಿ ಯಾರಿಗೂ ಗೊತ್ತಿದ್ದ ಸ್ಥಳದಲ್ಲಿ ಪಾರ್ಟಿಯನ್ನು ಮಾಡಿ ಅಲ್ಲಿ ಡ್ರಗ್ಸ್ ಸೇಲ್ ಮಾಡುವುದಕ್ಕೆ ರೇವೂ ಪಾರ್ಟಿ ಹೇಳ್ತಾರೆ ಇದರಲ್ಲಿ ಎಸ್ ಪಿ ಡಿ ಸಿ ಅವರೆಲ್ಲರೂ ವಿದೇಶಿಗರನ್ನು ಚೆಕ್ ಮಾಡಿ ಒಳಗೆ ಬಿಟ್ಟಿದ್ದಾರೆ ಮತ್ತು ನನಗೆ ಮತ್ತೆ ನಾನು ಆ ಕಾಲದಲ್ಲಿ ಶಾಸಕನಾಗಿದ್ದೆ ಅಂತ ಹೇಳುವಂಥದ್ದು ಬಿಟ್ಟರೆ ನನಗೂ ಮತ್ತು ಅದಕ್ಕೆ ಯಾವ ಸಂಬಂಧ ನಾನು ನಾನೇನು ಮಾಡಿಸಿದ್ದ ಅದೊಂದು ಇವೆಂಟ್ ಕಂಪೆನಿಯವರು ಮಾಡಿದಂಥದ್ದು ಒಂದು ಅವ್ರು ಬರುವಾಗ ಡಿ ಸಿ ಅದು ನಾನು ಪರ್ಮಿಷನ್ ಕೊಟ್ಟೋದಲ್ಲ ಡಿ ಸಿ ಅವರು ಪರ್ಮಿಷನ್ ಕೊಟ್ಟದ್ದು ಆಗ ಆಗ ಇದ್ದಂಥ ಡಿ ಸಿ ಅವರು ಪರ್ಮಿಷನ್ ಕೊಟ್ಟಂಥದ್ದು ಆಗ ಒಬ್ರು ಮಹಿಳೆ ಯಾರು ಹೇಮಲತಾ ಅಂತ ಹೇಳುವಂಥವ್ರು ಡಿ ಸಿ ಅವರಿದ್ದಾಗ ಪ್ರಸ್ತಾವನೆ ಬಂದದ್ದು ಅವರು ಎಪ್ರೂವ್ ಮಾಡಿ ಹೋದದ್ದು ಆಮೇಲೆ ರೇಜು ಅವರು ಆ ಕಾಲದಲ್ಲಿ ಬಂದಿದ್ದು ಅಲ್ಲ ಇದು ಬಹಳ ಹಾಸ್ಯಾಸ್ಪದ ವಿಚಾರ ಯಾಕಂತ ಕೇಳಿದ್ರೆ ಇವತ್ತಿನ ಯಾವುದೇ ರಾಜಕಾರಣಿಗಳ ಹಗರಣವನ್ನು ನೋಡಿದ್ರೆ ಅವ್ರು ಲಂಚ ತಗೊಂಡ್ರು ಅವ್ರು ಮತ್ತೊಂದು ಮಾಡಿದ್ರು ಇನ್ನೊಂದು ಮಾಡಿದ್ರು ಅಂತ ಬರ್ತದೆ ಆದ್ರೆ ರಘುಪತಿ ಭಟ್ರ ವಿಷಯದಲ್ಲಿ ಕೇವಲ ವೈಯಕ್ತಿಕ ವಿಚಾರಗಳು ಮಾತ್ರ ಬರ್ತದೆ ಯಾಕೆ ಇದು ಅಂತ ನೀವು ಯೋಚನೆ ಮಾಡಿ ರೇವು ಪಾರ್ಟಿ ರೇವು ಪಾರ್ಟಿ ರೇವು ಪಾರ್ಟಿ ಒಂದನೇದು ರೇವು ಪಾರ್ಟಿ ಅಲ್ಲ ಅದು ಅದು ಒಂದು ಅವರೊಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಮಾಡಿದ್ರು ಅಲ್ಲಿ ಸ್ವಲ್ಪ ಅಶ್ಲೀಲವಾಗಿ ವಿದೇಶಿಗರು ನರ್ತಿಸಿದ್ರು ಅದು ಏನೋ ಮಾಡಿದ್ರು ಅವರು ಅದು ಸ್ವಲ್ಪ ಏನೋ ಮಾಧ್ಯಮದ ಏನೇನೋ ಅಲ್ಲಿ ಕೆಲವು ವಿಚಾರಗಳಿದೆ ಅದರಲ್ಲಿ ಆಗಿದೆ ಎರಡನೇದು ಡ್ರಗ್ಸಲ್ಲಿ ಸೇಲ್ ಆಗಲಿಲ್ಲ ಅಂತ ಹೇಳುವಂಥದ್ದು ಒಳಗೆ ಬಿಡುವಾಗ ಪೊಲೀಸ್ನವರು ಚೆಕ್ ಮಾಡಿಬಿಟ್ಟಿದ್ದಾರೆ ಎಸ್ ಪಿ ಅವರಲ್ಲಿ ಅಂದರೆ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಸೇರ್ಕೊಂಡು ಮಾಡಿದಂಥದ್ದು ಅದು ಮಾಡಿದಂಥದ್ದು ಅದರಲ್ಲಿ ನನಗೆ ಏನು ಸಂಬಂಧ ಇದೆ ಅದನ್ನು ನನ್ನ ಮೇಲೆ ಎತ್ತಿ ಕಟ್ಟಿದರು ಪದ್ಮಪ್ರಿಯ ಪ್ರಕರಣದಲ್ಲಿ ನಾನು ಅದರಲ್ಲಿ ನಿರಪರ ನಾನು ಅದರಲ್ಲಿ ಸಂತ್ರಸ್ತ ನಿಜವಾಗಿ ನನ್ನ ಹೆಂಡತಿಯ ಮೇಲೆ ತೊಂದರೆ ಆದದ್ದು ಅದರಲ್ಲೂ ನನ್ನ ಮೇಲೆ ತಲೆ ಕಟ್ಟಿದ್ರು ಕೊಡೆಗೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಹೇಳ್ಕೊಳ್ಬೇಕಾದ ಇತ್ತು ಸಿಡಿ ಹಗರಣ ಯಾರ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಹುಡುಗಿಯಪ್ಪ ಹುಡುಗಿ ಬಂದು ಕಂಪ್ಲೇಂಟ್ ಮಾಡ್ತಿದ್ರೆ ಇವರು ನನ್ನ ಮೇಲೆ ಮಾಡಿದರು ಅಂತ ಅಥವಾ ಆ ಹುಡುಗಿ ಯಾರು ಅಂತ ಹೇಳುವಂಥದ್ದು ಗೊತ್ತಿದ್ರು ಯಾವುದೂ ಇಲ್ಲ ಅಥವಾ ಯಾರಾದರೂ ಒಬ್ಬ ಇಂಥವನು ಅಂತ ಹೇಳುವಂಥದ್ದು ಈ ಮಾಧ್ಯಮಗಳಿಗೆ ಅಷ್ಟು ಸಿಡಿ ಬಂದಿ ಅಲ್ಲ ಯಾರು ಕಲಿಸಿದ್ದು ಅಂತಿಲ್ಲ ಫ್ರಮ್ ಅಡ್ರೆಸ್ ಇಲ್ಲ ಎಲ್ಲ ಒಂದು ಕಂದು ಲಕೋಟೆಯಲ್ಲಿ ಎಲ್ಲ ಮಾಧ್ಯಮಗಳಿಗೆ ಕಲಿಸಿದ್ದಾರೆ ಅಂದರೆ ಈ ರೀತಿ ನೀವು ಯೋಚನೆ ಮಾಡಿ ಯಾವುದು ಒಂದು ಕಾರಣಗಳಿಲ್ಲದೆ ವೈಯಕ್ತಿಕ ಕಾರಣಗಳು ಇಟ್ಕೊಂಡೇ ನನ್ನ ಮೇಲೆ ನನ್ನನ್ನ ರಾಜಕೀಯವಾಗಿ ಮುಗಿಸ್ತಾ ಇದೆ ಏನ್ ಮಾಡ್ಲಿ ನೀವು ಲಂಚ ತಗೊಳ್ಳುದಿಲ್ಲ ಮತ್ತೊಂದು ಮಾಡುದಿಲ್ಲ ಅಂತ ಯಾವ ಕಾರಣಗಳನ್ನು ಕೊಡಬಹುದು ನೋಡಿ ನಾನು ಆ ಚರ್ಚೆಯನ್ನ ಮುಂದುವರಿಸುತ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ರಘುಪತಿ ಭಟ್ರು ಅವರೊಂದಿಗಿನ ಚರ್ಚೆಯನ್ನ ಮುಂದುವರಿಸ್ತೇವೆ ಈ ಕಾರ್ಯಕ್ರಮದ ಪ್ರಾಯೋಜಕರು

ಇವತ್ತಿನ ತಿರುಗು ಬಾಣಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇದು ಖಡಕ್ ಪ್ರಶ್ನೆಗೆ ದಿಟ್ಟ ಉತ್ತರವನ್ನು ಪಡೆದುಕೊಳ್ಳುವಂಥ ಪ್ರಯತ್ನ ರಘುಪತಿ ಭಟ್ರು ಅವರೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತಾ ಬಹುಶಃ ಇವತ್ತು ನಿಮ್ಮ ತಪ್ಪುಗಳನ್ನು ತಿದ್ದಲಿಕ್ಕೆ ವಿ ಎಸ್ ಆಚಾರ್ಯರವ್ರಲ್ಲ ನಿಮ್ಮ ಕಾಲೇವರ ಸಂಖ್ಯೆ ಹೆಚ್ಚಾಗಿದೆ ಹೊರತಾಗಿ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳುವವ್ರಿಲ್ಲ ಏಕಾಂಗಿಯಾಗಿ ನಿಮ್ಗೆ ಹೋಗ್ಲಿಕ್ಕೆ ಸಾಧ್ಯವಿದೆಯಾ ನಾನು ಏಕಾಂಗಿ ಅಲ್ಲ ವಿ ಎಸ್ ಆಚಾರ ಆಶೀರ್ವಾದ ಇದೆ ನನಗೆ ಆಶೀರ್ವಾದ ಖಂಡಿತವಾಗಿದೆ ಮತ್ತೆ ಎರಡನೇದು ಏಕಾಂಗಿ ಅಲ್ಲ ನಮ್ಮೊಟ್ಟಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ ಅಂತ ಸಿ ಡಿ ಪ್ರಕರಣ ಬಂದಾಗ ಸಹಿತ ನನ್ನ ನಾನು ನಿಲ್ಲುವುದಿಲ್ಲ ನಾನೇ ಯಾರು ನನಗೆ ಪಕ್ಷದವರು ಸೀಟ್ ಕೊಡೋದಿಲ್ಲ ಅಂತ ಹೇಳಿದ್ರು ನಾನೇ ಸ್ಪಷ್ಟ ಹೇಳಿದಂಥದ್ದು ಇಂಥ ನೀಚ ಮಟ್ಟದ ರಾಜಕೀಯ ನನಗೆ ಬೇಡ ಇವರಿಗೆ ಆ ಥರ ನನಗೆ ಗೆಲ್ಲಿಸ್ಬೇಕು ನಾನು ನಿಲ್ಲುವುದಿಲ್ಲ ಯಾಕಂದರೆ ನನ್ನಿಂದ ಯಾಕಂದರೆ ಒಂದು ಇರಲಿಲ್ಲ ಚುನಾವಣೆ ಆಗಲಿಕ್ಕೆ ಇನ್ನು ಎಷ್ಟು ಇಡೀ ರಾಜ್ಯದಲ್ಲಿ ಇದನ್ನೇ ಹಿಡ್ಕೊಂಡು ನನ್ನದ್ದು ಎಂಥದ್ದು ಇವರು ನಾನು ಇಂಥ ಪ್ರಕರಣಗಳನ್ನು ನೋಡಿದ್ದೇನಲ್ಲ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಹಾಕ್ಕೊಂಡು ಇದನ್ನೇ ಇಡೀ ರಾಜ್ಯದಲ್ಲಿ ತೋರಿಸ್ತಾರೆ ಇನ್ನು ನನ್ನ ಪಾರ್ಟಿಗೆ ತೊಂದರೆ ಆಗೋದು ಬೇಡ ನಾನು ನಿಲ್ಲುವುದಿಲ್ಲ ಇನ್ನಾರು ಕೈದಾಗಲಿ ಅಂತ ನಾನು ಮಾಡಿದಂಥದ್ದು ಅಷ್ಟಿದ್ರೂ ನನ್ನೊಟ್ಟಿಗೆ ಅಷ್ಟು ಜನ ಕಾರ್ಯಕರ್ತರು ಐದು ಸಾವಿರ ಜನ ನನ್ನ ಮನೆಯಾದರು ಬಂದು ಧರಣಿ ಕೂತ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಕೆಲವರು ಸರ್ ನೀವು ನಿಲ್ಲಬೇಕು ಅಂತ ನಮ್ಮೊಟ್ಟಿಗೆ ಆಶೀರ್ವಾದ ಸ್ವಯಂ ಪ್ರೇರಿತರಾಗಿ ಅಥವಾ ನನಗೆ ಗೊತ್ತೇ ಇಲ್ಲ ನಾನು ಬೆಂಗಳೂರಿಂದ ಬರುವಾಗ ಬೆಳಿಗ್ಗೆ ಮನೆಯಲ್ಲಿ ಫ್ರೆಶ್ ಆಗುವಾಗ ಮನೆಯಲ್ಲಿ ಜನ ತುಂಬಿದಾರೆ ಯಾರು ನನಗೇನ್ ನಾನೇ ನಿಲ್ಲುದಿಲ್ಲ ಅಂತ ಹೇಳಿದ್ರೆ ಜನರನ್ನ ಯಾಕೆ ಕರ್ಸ್ತೇನೆ ನಾನು ನಾನೇ ಅವರನ್ನ ಕನ್ವಿನ್ಸ್ ಮಾಡಿದ್ದು ಮತ್ತೆ ಬೇಡ ಅಂತ ಆದ್ರೂ ಶಾಸಕ ಸ್ಥಾನದಿಂದ ಇಳಿದ್ರ ಮೇಲೆ ಏಕೈಕಿ ರಿಚ್ ಆಗಿಬಿಟ್ರು ಬಿಟ್ರು ರಘುಪತಿ ಬಿಟ್ರು ಒಂದು ಐಷಾರಾಮಿ ರೆಸ ಒಂದು ಅಹ್ ರೆಸ್ಟೋರೆಂಟ್ ಅನ್ನು ಕಟ್ಟಿಸಿದ್ರು ಮಣಿಪಾಲ್ದಲ್ಲಿ ಅದು ಬೇರೆ ಬೇರೆ ವ್ಯವಹಾರಗಳು ನಡೀತಾ ಅಂತ ಇವತ್ತಿಗೆ ನೀವು ನನ್ನ ಹತ್ರ ನಾನು ಶಾಸಕನಾಗಿ ಎರಡು ಬಾರಿ ಇದ್ದೆ ನಮ್ಮ ಪ ನಮ್ಮ ರೂಲಿಂಗ್ ಇರುವಂಥ ಟೈಮ್ ಇದೆ ಒಂದು ನನ್ನ ಹತ್ರ ನಾನೇನಾದರೂ ಲಂಚ ಅಥವಾ ಅವ್ಯವಹಾರ ತಕ್ಕೊಂಡ ಒಂದು ನಿದರ್ಶನ ಅಥವಾ ನನ್ನ ಮೇಲೆ ಆರೋಪಗಳು ಸುಮ್ಮನೆ ಹೀಗೆ ಐನೂರು ಕೋಟಿ ಮಾಡಿದ್ದಾರೆ ನಾಲ್ನೂರು ಕೋಟಿ ಮಾಡಿದ್ದಾರೆ ಅಂತ ಬಾಯಿ ಮೇಲೆ ಹೇಳಿದ್ದು ಬಿಟ್ಟರೆ ನನ್ನ ನನ್ನ ಮೇಲೆ ಒಂದು ಆರೋಪಗಳು ಅಥವಾ ಇವತ್ತು ನೀವು ನೋಡಿ ಯಾವುದು ನನ್ನ ಕಾಲದಲ್ಲಿ ಒಂದಷ್ಟು ಡೊನೇಷನ್ ತೆಗೆದುಕೊಂಡು ಕೆಲಸಗಳನ್ನು ಮಾಡಿದ್ದೇನೆ ಮಠದ ಕುದುರುವಲ್ಲಿ ಒಂದು ಇಪ್ಪತ್ತೊಂದು ಮನೆಗಳನ್ನು ಬಡವರಿಗೆ ಅದು ಸಮಸ್ಯೆ ಯಾವುದು ಅಲ್ಲಿ ಎಷ್ಟೋ ಒಂದು ಅದಮಾರು ಮಠದ ಒಂದು ಕುದುರುವಲ್ಲಿ ಎಷ್ಟೋ ವರ್ಷದಿಂದ ಇದ್ದಂಥ ಒಂದು ಇಪ್ಪತ್ತೊಂದು ಅದರಲ್ಲಿ ಕ್ರಿಶ್ಚಿಯನ್ ಕುಟುಂಬದಗೂ ಸೇರಿಕೊಂಡು ಅವರಿಗೆ ಒಂದು ಎಂಬತ್ತೈದು ಲಕ್ಷದಲ್ಲಿ ಮನೆ ಕಟ್ಟಿಕೊಟ್ಟಿದ್ದೇನೆ ಅದಕ್ಕೆ ಡೊನೇಷನ್ ತೊಗೊಂಡಿರ್ಬೋದು ವೆಂಕಟರಮಣ ದೇವಸ್ಥಾನ ಒಂದು ನಾಲ್ಕು ಕೋಟಿ ರೂಪಾಯಿ ಜೀರ್ಣೋದ್ಧಾರ ಮಾಡಿದ್ದೆವು ಅದಕ್ಕೆ ಕೆಲವರ ಹತ್ರ ಡೊನೇಷನ್ ಅಂತ ತೆಗೆದುಕೊಂಡಿರ್ಬೋದು ಅದು ಬಿಟ್ಟರೆ ನನಗೆ ವೈಯಕ್ತಿಕವಾಗಿ ನಾನು ಯಾರ ಹತ್ರ ಅದು ಒಂದು ರೂಪಾಯಿ ತಗೊಂಡಂತಾದ್ ನೀವು ನಿದರ್ಶನ ಇದ್ದರೆ ನನಗೆ ನಾನು ಒಂದು ರೂಪಾಯಿ ರಾಜಕೀಯದಲ್ಲಿ ನಾನೇನಾರು ಖರ್ಚು ಮಾಡಿದ್ದೇನೆ ಹೀಗೆ ನೀವು ಹೇಳಿದ ಕೆಲವು ಡೊನೇಷನ್ ಕೊಟ್ಟು ಮಾಡಿದ್ದೇವೆ ಆದರೆ ದೇವರು ನನಗೆ ಬಿಸ್ನೆಸ್ಸನ್ನು ಕೊಟ್ಟಿದ್ದಾರೆ ನಾನು ಎಂಬತ್ತೊಂಬತ್ತರಿಂದ ನನ್ನ ಸ್ವಂತ ನಾವು ಭಾಳ ಶ್ರೀಮಂತ ಕುಟುಂಬದವರಲ್ಲ ನಾನು ಬಡತನದ ಕುಟುಂಬದಲ್ಲಿ ಬಂದು ಸೋದ್ಯೋಗ ಮಾಡಿಕೊಂಡು ಎಂಬತ್ತೊಂಬತ್ತರಲ್ಲಿ ಸ್ವಂತ ನನ್ನ ಗ್ಯಾರೇಜ್ ಮಾಡಿಕೊಂಡು ಆನಂತರ ವೆಹಿಕಲ್ ಬಿಸ್ನೆಸ್ ಮಾಡಿಕೊಂಡು ತ ಪರ್ಚೇಸ್ ಸೇಲ್ ಮಾಡಿಕೊಂಡು ವೆಹಿಕಲ್ ಫೈನಾನ್ಸ್ ಕಂಪನಿಯನ್ನು ಇಟ್ಕೊಂಡು ನಾನು ತೊಂಬತ್ತೆರಡರಿಂದ ಎಂಬತ್ತೊಂಬತ್ತರಿಂದ ಗ್ಯಾರೇಜ್ ಮಾಡ್ಕೊಂಡಿದ್ದೆ ತೊಂಬತ್ತೆರಡರಿಂದ ಫೈನಾನ್ಸ್ ಕಂಪನಿಯನ್ನು ಹಿಡ್ಕೊಂಡು ಬಂದಿದ್ದೇನೆ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಲೇಔಟ್ಸ್ಗಳು ಮಾಡುವಂಥದ್ದು ಇದನ್ನೆಲ್ಲ ನಾನು ಮಾಡ್ತಾ ಇದ್ದೇನೆ ನಾನು ನಾನು ರಾಜಕೀಯವನ್ನೇ ವೃತ್ತಿಯಾಗಿ ತಗೊಳ್ಳಿಲ್ಲ ಹಿಂದಿನಿಂದ ನನ್ನ ನನ್ನ ಹತ್ತೊಂಬತ್ತನೇ ವರ್ಷದಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ಹತ್ತೊಂಬತ್ತನೇ ವರ್ಷದಲ್ಲಿ ಡಿಪ್ಲೊಮೊ ಮೂರು ವರ್ಷ ಮುಗಿದ ಮರುದಿವಸದಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ ಆವತ್ತಿಂದ ಇವತ್ತಿನವರೆಗೆ ಇವತ್ತಿನವರೆಗೂ ನಾನು ವ್ಯವಹಾರಗಳನ್ನು ಮಾಡ್ತಾನೇ ಇದ್ದೇನೆ ಸೊ ಅದು ಎಲ್ಲದಕ್ಕೂ ಅಕೌಂಟ್ ಇದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇದೆ ಎಲ್ಲವೂ ಇದೆ ಮತ್ತು ಹೋಟೆಲ್ ಮಾಡಿದ್ದಕ್ಕೆ ಸಾಲ ಇದೆ ಸಾಲವೂ ಬಾಕಿ ಇದೆ ಈಗ ಕಟ್ಲಿಕ್ಕೆ ಆಗ್ತಾ ಇಲ್ಲದಿದ್ದಂಥ ಪರಿಸ್ಥಿತಿ ಇದೆ ನಮ್ಮ ರಾಜಕೀಯದ ಉಪದ್ರದಿಂದ ಸೊ ಹಾಗಾಗಿ ನಾನು ಎಲ್ಲವೂ ಮಾಡಿದಂಥದ್ದು ವ್ಯವಹಾರದಲ್ಲಿ ಅದಕ್ಕೆ ಲೆಕ್ಕಾಚಾರಗಳಿದೆ ಮತ್ತು ನಾನೊಬ್ಬ ಪೂರ್ ಫುಲ್ ಟೈಮ್ ರಾಜಕಾರಣಿ ಅಲ್ಲ ನಾನು ರಾಜಕಾರಣಿ ಆದಿದ್ದಾಗಲೂ ಬಿಸ್ನೆಸ್ ಮ್ಯಾನ್ ನನ್ನ ಬಿಸ್ನೆಸ್ ಆಗದಿದ್ಲು ನಡೀತಾ ಇತ್ತು ಇವತ್ತಿಗೂ ನಡೀತಾ ಇದೆ ಬಿಸ್ನೆಸ್ ನಂದು ಇದೆ ನಾನು ಕಾಲ ಈತ ನಡುವೆ ತಾವರು ಪ್ರಭಾವ ನಾ ಈ ಹಿಂದೆ ಹಾಗೆ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಂಥವ್ರು ಶೋಭಾ ಕರಂದ್ಲಾಜೆ ಅವರನ್ನು ಯಾಕೆ ನಿಮಗೆ ಇಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ ಅವರು ನಮ್ಮ ಎಂ ಪಿ ಅವರು ಈಗಲೂ ಇದ್ದಾರಲ್ಲ ಯಾರು ಹೇಳಿದ್ರು ಬರ್ತಾ ಇದ್ದಾರೆ ಸಕ್ರಿಯವಾಗಿದ್ದಾರೆ ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ ಹೌದು ಅದು ಬಹುಶಃ ನಿಮ್ಮಂತ ಕಾರ್ಯಕರ್ತರು ಮಾತ್ರ ಹೇಳಬೇಕು ಅಥವಾ ನಿಮ್ಮಂತ ಮುಖಂಡರು ಮಾತ್ರ ಹೇಳಬೇಕು ಜನರು ಇವತ್ತು ಹೇಳ್ತಾ ಇಲ್ಲ ನೋಡಿ ಲೋಕ ಧರಣಿಗೆ ಟೋಲ್ ಗೇಟ್ ನಲ್ಲಿ ಶೋಭಾ ಲಾಜಿ ಅವರ ಎಲ್ಲಿದ್ದೀರಾ ಬನ್ನಿ ಅಂತ ಹೇಳಿ ಬ್ಯಾನರ್ ಇಟ್ಕೊಂಡು ಧರಣಿ ಕೊಟ್ಟರು ಶೋಭಾ ಕರಂದ್ಲಾಜು ಅವರು ಮಾತ್ರ ಅಂತ ಎಂ ಪಿ ಆದಂತವ್ರು ಟೋಲ್ ಗೇಟ್ ಅಲ್ಲಿ ಧರಣಿ ಕುತ್ಕೊಂಡು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ಲ ಬಂದು ಮಾತಾಡಬಹುದು ಅವರು ಅಧಿಕಾರಿಗಳನ್ನ ಕರೆಸಿ ಯಾರು ಟೋಲ್ ನ ಅಧಿಕಾರಿಗಳನ್ನ ಕರೆಸಿ ಹಿಗ್ಗಾ ಮುಗ್ಗ ಬೈದು ಅಹ್ ಅವರನ್ನ ಟೋಲ್ ಕೆ ಟ್ವೆಂಟಿಗೆ ತೆಗೆದುಕೊಳ್ಳದಾಗಿದೆ ಮಾಡಿದ್ದು ಬೆಂಗಳೂರಲ್ಲಿ ಮೀಟಿಂಗಲ್ಲಿ ಗಟ್ಟಿ ಮಾತಾಡಿದಂಥವ್ರು ಅವರೇ ನಾನು ಇದ್ದ ಸಭೆಯಲ್ಲಿ ನಾನು ಮಾತಾಡಿದ್ದೇನೆ ಅವರು ಮಾತಾಡಿದ್ದಾರೆ ಯಾವ ಕಾರಣಕ್ಕೂ ನಿಮ್ಮ ಕೆಲಸ ಕಂಪ್ಲೀಟ್ ಆಗುವವರೆಗೆ ಉಡುಪಿ ಜಿಲ್ಲೆಯ ವಾಹನಗಳಿಗೆ ಹಣ ತಗೊಳ್ಬಾರದು ಗಟ್ಟಿಯಾಗಿ ಅವ್ರು ಹೇಳಿದ್ದಾರೆ ಶೋಭಾ ಸಮರ್ಥ ಸಮರ್ಥಿಸಿಕೊಳ್ಳುವಂತ ರಘುಪತಿ ಭಟ್ರಿಗೆ ಅನಿವಾರ್ಯ ಆಗ್ಬಿಟ್ಟಿದೆ ಟಿಕೆಟ್ ಸಿಗಬೇಕಲ್ಲ ಅಲ್ಲ ಟಿಕೆಟ್ ಅದಕ್ಕೂ ಸಂಬಂಧ ಇಲ್ಲ ನನ್ನ ನನ್ನ ಪಾರ್ಟಿಯ ಎಂ ಪಿ ಅವರು ಅವರನ್ನು ಸಮರ್ಥನೆ ಮಾಡ್ಕೊಳ್ಬೇಕಾದ್ರು ನಮ್ಮ ಮತ್ತೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನೋಡಿ ಇವಾಗ ಜನರು ಮತ ಹಾಕ್ತಾರ ಮಲ್ಪೆಯಿಂದ ಇದು ಆದಿ ಉಡುಪಿನ ಮಲ್ಪೆವರೆಗೆ ತೊಂಬತ್ತು ಕೋಟಿ ರೂಪಾಯಿ ಇದ್ದು ಕೆಲಸವನ್ನು ನಿತಿನ್ ಗಡ್ಕರಿತ ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಇನ್ನೂರು ಕೋಟಿ ರೂಪಾಯಿ ಸಿ ಆರ್ ಎಫ್ ಅಲ್ಲಿ ಹಣ ತಂದಿದ್ದಾರೆ ಇಲ್ಲಿ ನಮ್ಮ ಜಿಲ್ಲೆಗೆ ನಮ್ಮದು ನೋಡಿ ಉಡುಪಿ ಮಣಿಪಾಲ್ ರಸ್ತೆ ಎಷ್ಟು ದೊಡ್ಡ ಸಮಸ್ಯೆ ಇತ್ತ ಅದನ್ನು ನಾವು ಮಾಡಿದರೆ ಇದು ಮಣ್ ಮಲ್ಪೆಯಿಂದ ಆದಿ ಉಡುಪಿಯಿಂದ ಮಲ್ಪೆ ರಸ್ತೆ ತೊಂಬತ್ತು ಕೋಟಿ ರೂಪಾಯಿ ಡಿ ಪಿ ಆರ್ ಆಗಿದೆ ಈಗ ಇನ್ನು ನೆಕ್ಸ್ಟ್ ಟೆಂಡರ್ ಆಗ್ತದೆ ಅದನ್ನು ಯಾರು ಮಾಡ್ಕೊಂಡು ಬಂದದ್ದು ಕೆಲಸ ಮಾಡ್ತಾ ಇದ್ದಾರೆ ನೀವು ಮತ್ತೆ ಅವರಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ ಈಗ ನೀವು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು ಅವರೀಗ ಶಿವಮೊಗ್ಗ ಲೋಕಸಭೆ ಮೇಲೆ ಮಾತ್ರ ಕುತ್ಕೊಳ್ಳಿಕ್ಕಾಗ್ತದ ಇಡೀ ರಾಜ್ಯ ತಿರುಗಬೇಕಾಗ್ತದೆ ಇವರೀಗ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದ್ದು ಹಾಗಾಗಿ ಸ್ವಲ್ಪ ರಾಜ್ಯ ತಿರುಗಬೇಕಾಗ್ತದೆ ಅದರೊಟ್ಟಿಗೆ ಕ್ಷೇತ್ರವನ್ನು ಮರಿಲಿಲ್ಲ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇದೆ ಕ್ಷೇತ್ರದ ಸಮಸ್ಯೆ ಬಂದಾಗ ಸ್ಪಂದಿಸ್ತಾ ಇದ್ದಾರೆ ಪಕ್ಷದ ಚಟುವಟಿಕೆಗಳು ತೊಡಗಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಇದೆಲ್ಲ ನೋಡಿ ವಿರೋಧಿಗಳು ಹೇಳುವಂತಹದ್ದಷ್ಟೇ ಬಿಟ್ಟರು ರಘುಪತಿ ಭಟ್ರು ಇತ್ತೀಚೆಗೆ ಅಂತೂ ಆಗಾಗ ಬೆಂಗಳೂರಿಗೆ ಹೋಗಿ ಬಂದು ಹೋಗಿ ಬಂದು ಲಾಬಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೇನೆ ಫಸ್ಟ್ ನಾನು ಯಾವ ಲಾಬಿ ಇವತ್ತಿನವರೆಗೆ ಯಾವುದೇ ನಾಯಕರುಗಳ ಹತ್ರ ನನಗೆ ಸೀಟ್ ಕೊಡಿ ಅಂತ ನಾನು ಕೇಳ್ಕೊಳ್ಳಿಲ್ಲ ಯಾರತ್ರೂ ಅಂತ ಅನಿವಾರ್ಯತೆ ನನಗೆ ಬರಲಿಲ್ಲ ಯಾಕಂದ್ರೆ ನಾನು ನೋಡಿ ಎರಡು ಸಾವಿರದ ಹದಿಮೂರರ ಚುನಾವಣೆ ಮುಗ್ದ ನಂತರ ನಾನು ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗದಿಂದಲೇ ಬೇಲಿ ಹಾಕೊಂಡು ನಿಮಗೆ ಒಂದು ಮಾತು ಹೇಳ್ತೇನೆ ಸುಧಾಕರ್ ಶೆಟ್ಟ್ರನ್ನ ನಿಲ್ಲಿಸುವಾಗ ಆಗ್ಲೇ ಹೇಳಿದ್ದಾರೆ ಮುಂದೆ ಸುಧಾಕರ್ ಶೆಟ್ಟರು ಆಸಕ್ತಿ ಗೆದ್ರು ನೆಕ್ಸ್ಟ್ ಟೈಮಿಗೆ ರಘುಪತಿ ಭಟ್ರು ಕ್ಯಾಂಡಿಡೇಟ್ ಅಂದ್ರೆ ನಮ್ಮ ಕೋರ್ ಕಮಿಟಿಯಲ್ಲಿ ಆಗ ಹೇಳಿದ್ರು ನನಗೆ ಸುಧಾಕರ್ ಶೆಟ್ಟರ್ ಅಂತ ಅವ್ರು ಸುಧಾಕರ್ ಶೆಟ್ಟಿ ಅವರನ್ನ ನಿಲ್ಲಿಸಿ ನಿಲ್ಲಿಸಿದ್ದು ಯಾರೋ ಗೊತ್ತಿಲ್ಲ ಆದ್ರೆ ಅವರನ್ನು ಸೋಲಿಸಿದ್ದು ಮಾತ್ರ ರಘುಪತಿ ಭಟ್ರು ಅನ್ನುವಂಥ ಮಾತಿದೆ ಅದು ಅವ್ರ ಹತ್ರವೇ ಕೇಳಿ ನೀವು ನಾನು ಹೇಳಬೇಕಾಗಿ ನೀವು ಇನ್ನೊಂದು ದಿವಸ ಸುಧಾಕರ್ ಶೆಟ್ಟರನ್ನ ಇಲ್ಲಿ ಕರೆಸಿ ಅವ್ರ ಬಾಯಲ್ಲಿ ಕೇಳಿಸಿ ಅವರು ಇವತ್ತಿಗೂ ಗೊತ್ತಿದೆ ನಾನು ಎಷ್ಟು ಕೆಲಸ ಮಾಡಿದ್ದೇನೆ ಅಂತ ನಾನು ನಾನು ಕ್ಯಾಂಡಿಡೇಟ್ ಆದರೆ ಅಷ್ಟು ಕೆಲಸ ಮಾಡ್ತಿರಲಿಲ್ಲ ನನಗೆ ಅಷ್ಟು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ನಾನು ಕ್ಯಾಂಡಿಡೇಟ್ ಅದಕ್ಕಿಂತ ಜಾಸ್ತಿ ಸುಧಾಕರ್ ಶೆಟ್ಟರ್ನ ಗೆಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ್ದೇನೆ ಆಗದ ಹವೆಯಲ್ಲಿ ಅಂಥದ್ದಾಯಿತು ಬಿಟ್ಟರೆ ನೀವು ನನ್ನ ಹತ್ರ ಕೇಳೋದು ಬೇಡ ಸುಧಾಕರ್ ಶೆಟ್ಟರ್ ಹತ್ರ ಕೇಳಿ ಅವರು ಏನು ಹೇಳ್ತಾರೆ ಅಂತ ನಾನು ನಾನು ಕ್ಯಾಂಡಿಡೇಟ್ ಆದರೆ ಈಗ ಸೊ ಎರಡು ಸಾವಿರದ ಹದಿಮೂರು ನಾನೇ ಕ್ಯಾಂಡಿಡೇಟ್ ನಾನಷ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಯಾಕಂದ್ರೆ ನನ್ನ ಕ್ಯಾಂಡಿಡೇಟ್ ಆದಾಗ ಅವರಿಗೆ ವೈಯಕ್ತಿಕವಾದ ಟೆನ್ಷನ್ ಇರ್ತದೆ ಆದರೆ ನಾನು ಕ್ಯಾಂಡಿಡೇಟ್ ಆದಕ್ಕಿಂತ ಜಾಸ್ತಿ ಸುಧಾಕರ್ ಶೆಟ್ಟನ ಗೆಲ್ಸಿ ಕೆಲಸ ಮಾಡಿದೆ ನೋಡಿ ಕೆಲವೊಮ್ಮೆ ನಮ್ಮ ಪರಿಸ್ಥಿತಿ ಸರಿ ಇರಲಿಲ್ಲ ನಾವು ಆಗ ಸೋತೆವು ಅಷ್ಟೇ ಬಿಟ್ಟರೆ ನಾವು ಪ್ರಯತ್ನ ಮಾಡಿದ್ದೇವೆ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ನ ಕುರಿತಾಗಿ ಅದಕ್ಕೆ ಇವತ್ತಿನ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಎಲೆಕ್ಷನ್ ಪ್ರಭಾವವನ್ನು ಬೀರಬಹುದಾ ಎರಡು ಸಾವಿರದ ಹದಿನೆಂಟರ ಇದಕ್ಕೂ ಸಂಬಂಧವೇ ಇಲ್ಲ ಅದು ಬೇರೆ ಆದರೆ ರಾಜ್ಯದಲ್ಲಿ ಒಂದು ವಾತಾವರಣ ಆಗ್ತದೆ ಏನು ಅಂದರೆ ಬಿ ಕಾಂಗ್ರೆಸ್ ಕಂಪ್ಲೀಟ್ ಮುಳು ಮುಳುಗ್ತಾ ಇದೆ ಅಂತ ಹೇಳುವಂಥ ಈಗ ನೋಡಿ ಉತ್ತರ ಪ್ರದೇಶದಲ್ಲಿ ಒಂದು ವಾತಾವರಣ ಆಯಿತು ಉತ್ತರ ಪ್ರದೇಶಕ್ಕೆ ಮತ್ತು ಕರ್ನಾಟಕಕ್ಕೆ ಏನು ಸಂಬಂಧ ಇಲ್ಲ ಆದರೆ ಅದೇ ದಿಕ್ಸೂಚಿಗಳಾಗ್ತಾ ಬರ್ತದೆ ಅಂದರೆ ಜನರ ಭಾವನೆಗಳು ಹೇಗಿದೆ ಅಂತ ಹೇಳುವಂಥದ್ದು ಗೊತ್ತಾಗಿದೆ ಈಗ ನೋಡಿ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಎರಡರಲ್ಲೂ ಬಿಜೆಪಿ ಗೆಲ್ತದೆ ಅಂತ ಹೇಳುವಂಥ ಒಂದು ವಾತಾವರಣ ಇವತ್ತು ಅಲ್ಲಿ ಸೃಷ್ಟಿಯಾಗಿದೆ ಜನ ಆ ಥರ ಮಾತಾಡ್ತಾ ಇದ್ದಾರೆ ಅಲ್ಲ ಅದು ಅದಕ್ಕೂ ಮತ್ತು ಈ ಚುನಾವಣೆಗೆ ಏನು ಅದು ಈ ಉಪಚುನಾವಣೆಗಳಲ್ಲಿ ಏನು ಬರಲ್ಲ ಆದರೂ ಎರಡು ಸಾವಿರದ ಹದಿನೆಂಟರ ಚುನಾವಣೆ ನೂರಕ್ಕೆ ನೂರು ಬಿ ಜೆ ಪಿ ಆಡಳಿತಕ್ಕೆ ಬರ್ತದೆ ಅಂತ ಹೇಳುವಂಥ ಸ್ಪಷ್ಟ ಸಂದೇಶ ಇವತ್ತು ಜನರಲ್ಲಿ ಗೊತ್ತಾಗ್ತಾ ಇದೆ ಅಲ್ಲ ಇವತ್ತು ಆಡಳಿತಕ್ಕೆ ಬರ್ತದೆ ಅನ್ನುವಂಥ ಸ್ಪಷ್ಟ ಸಂದೇಶ ಎಲ್ಲರಿಗೂ ಇದೆ ಆದ್ರೆ ರಘುಪತಿ ಭಟ್ರಿ ಸೀಟ್ ಸಿಕ್ತದ ಅನ್ನೋದೇ ಇವತ್ತು ಬಹಳ ಜಿಜ್ಞಾಸೆ ತಲೆ ಬಿಸಿ ಮಾಡ್ಕೊಳ್ಬೇಡಿ ಸೀಟ್ ಸಿಕ್ಕಿದ್ರೆ ನಿಲ್ತೇನೆ ನಿಂತ್ರೆ ಜನ ಸಿಗದೆ ಇದ್ರೂ ಕೂಡ ಸಪೋರ್ಟ್ ಮಾಡ್ತೀರಾ ನೂರಕ್ಕೆ ನೂರು ಈ ಪ ಈಗ ನಾನು ಹೇಳಿದಂತ ಮಾತನ್ನು ತಕೊಳ್ಳಿ ಎರಡು ಸಾವಿರದ ಹದಿನೆಂಟಕ್ಕೆ ರಘುಪತಿ ಭಟ್ರಿಗೆ ಅಪ್ಪಿ ತಪ್ಪಿ ಸೀಟ್ ಸಿಗ್ಲಿಲ್ಲ ನನಗಂತ ಸಂಶಯವೂ ಇಲ್ಲ ಮನಸ್ಸಿನ ಒಳಗಿನಲ್ಲಿಯೂ ಸಂಶಯ ಇಲ್ಲ ಅಪ್ಪಿ ತಪ್ಪಿ ಎಲ್ಲರ ಸೀಟ್ ಸಿಗದಿದ್ರು ರಘುಪತಿ ಭಟ್ಟ ಒಬ್ಬ ಬಿ ಸಾಮಾನ್ಯ ಕಾರ್ಯಕರ್ತನಾಗಿ ಯಾರ ಅಭ್ಯರ್ಥಿಯಾಗಿ ಅವ್ರ ಪರವಾಗಿ ಕೆಲಸ ಮಾಡೋದು ನನ್ನ ಜವಾಬ್ದಾರಿ ಇದು ನೀವು ನೋಡಿಬೇಕಾದ್ರೆ ನಾನು ನನ್ನ ಸ್ವಭಾವ ಯಾಕೆ ಯಾಕಂದರೆ ನನಗೆ ಪಕ್ಷ ಬೇಕಾದಷ್ಟು ಕೊಟ್ಟಿದೆ ನನಗೆ ಇಪ್ಪತ್ತೆಂಟನೇ ವರ್ಷದಲ್ಲಿ ನಾನು ನಗರಸಭಾ ಸದಸ್ಯನಾಗಿದ್ದೇನೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದೆ ನನ್ನ ಮೂವತ್ತ್ಮೂರನೇ ವರ್ಷದಲ್ಲಿ ನಾನು ಶಾಸಕನಾಗಿದ್ದೇನೆ ಎರಡು ಬಾರಿ ಶಾಸಕನಾಗಿದ್ದೇನೆ ನನಗೇನು ಬಿ ಜೆ ಪಿ ಏನು ಕಮ್ಮಿ ಮಾಡಲಿಲ್ಲ ಆದರೆ ನೋಡಿ ಪಕ್ಷದಲ್ಲಿ ಹೇಗೆ ಅಂದರೆ ಸಕ್ರಿಯವಾಗಿದ್ದಂಥವ್ರು ಗೆಲ್ಲುವಂಥ ಅಭ್ಯರ್ಥಿಗಳು ಕೆಲವರನ್ನು ಆಯ್ಕೆ ಮಾಡಿಯೇ ಮಾಡ್ತಾರೆ ಹಾಗಾಗಿ ಮತ್ತು ನಮ್ಮ ಸಾಧನೆ ಇದೆ ನಾನು ಎರಡು ಬಾರಿ ಶಾಸಕನಾಗ ನೋಡಿ ನಿಮಗೆ ಸಾಧನೆಗಳು ಏನು ಅಂತ ಹೇಳ್ತೀರಿ ಅಭಿವೃದ್ಧಿ ಮಾತ್ರ ಅಲ್ಲ ನೋಡಿ ನನ್ನ ಕಾಲದಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಒಂದು ಮಾಡಿದೆ ಇಡೀ ರಾಜ್ಯದಲ್ಲಿ ಯಾವ ಶಾಸಕರು ಮಾಡಲಿಲ್ಲ ಅದರಲ್ಲಿ ಮಾಡುವಾಗ ರಘುಪತಿ ಭಟ್ರು ಶಾ ಅಧ್ಯಕ್ಷರು ಅಂತ ಮಾಡಲಿಲ್ಲ ಒಂದು ವರ್ಷ ನಾನೇ ಪರಿವಾರ ಟ್ರಸ್ಟಿಂದ ನಡೆಸಿದೆ ಎರಡನೇ ವರ್ಷದಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಮಾಡಿ ಅದಕ್ಕೆ ಶಾಸಕರನ್ನು ಅಧ್ಯಕ್ಷ ಮಾಡಿ ಅದಕ್ಕೆ ಗೌರವಾಧ್ಯಕ್ಷರು ಯಾರು ಕೃಷ್ಣ ಮಠದಲ್ಲಿ ಪರ್ಯಾಯದ ಪೀಠದಲ್ಲಿತ್ತು ಅವರು ಗೌರವಾಧ್ಯಕ್ಷರು ದಿವಾನರು ಕೃಷ್ಣ ಮಠದ ದಿವಾನ್ ರೂಪಾಧ್ಯಕ್ಷರು ಎಂಡೋಮೆನ್ ಟಿ ಸಿ ಡಿ ಪಿ ಐ ಅಂತ ಹೇಳುವಂಥ ನಾ ಪದನಿಮಿತ್ತ ಸದಸ್ಯರನ್ನು ಮಾಡಿ ಒಂದು ಸದಸ್ಯ ಮಾಡಿದೆ ಐವತ್ತೆರಡು ಹೈಸ್ಕೂಲುಗಳಲ್ಲಿ ಯಕ್ಷಗಾನ ಶಿಕ್ಷಣವನ್ನು ಪ್ರಾರಂಭಿಸಿದ್ದೇವೆ ಇವತ್ತು ಇಡೀ ರಾಜ್ಯದ ಅತ್ಯಂತ ಯಶಸ್ವಿಯಾದಂಥ ಒಂದು ಯಕ್ಷ ಶಿಕ್ಷಣ ಟ್ರಸ್ಟ್ ಅಷ್ಟು ಒಳ್ಳೆಯ ಯಕ್ಷಗಾನದ ಶಿಕ್ಷಣ ನಡೀತಾ ಇದೆ ಇವತ್ತು ಪ್ರಮೋದ್ ಮಧುರಾಜ್ ಶಾಸಕರು ಯಾಕಂದರೆ ಅವರು ಶಾಸಕರು ಮುಂದೆ ಯಾರು ಶಾಸಕರು ಅಂತ ಅವರು ಆ ರೀತಿ ಸೂರ್ಯಚಂದ್ರ ಇರುವವರೆಗೆ ಆ ವ್ಯವಸ್ಥೆ ಉಡುಪಿ ಕ್ಷೇತ್ರದಲ್ಲಿ ಇರಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಯಾವುದಾದ್ರೂ ಕ್ಷೇತ್ರಲ್ಲಾಗಿದೆ ನನ್ನ ಕ್ಷೇತ್ರದಲ್ಲಿ ಆ ಕಾಲದಲ್ಲಿ ಶಿಕ್ಷ ನೋಡಿ ಎಲ್ಲ ಒಳ್ಳೆಯ ಸಾಧನೆ ಮಾಡಿದಂಥ ಮಕ್ಕಳಿಗೆ ಪ್ರಶಸ್ತಿಗಳನ್ನು ಕೊಡ್ತಾರೆ ಅವರು ಜಾತಿಯವರು ಲಯನ್ಸ್ನವರು ರೋಟ್ರಿಯವರು ಆ ಮಕ್ಕಳು ಅಷ್ಟು ಫಲಿತಾಂಶ ಬರಬೇಕಾದ್ರೆ ಅದರಿಂದ ಶಿಕ್ಷಕರಿಗೆ ಯಾರಾದರೂ ಸನ್ಮಾನ ಮಾಡಿದಂಥವರಿತ್ತಾ ಈ ಉತ್ತಮ ಶಿಕ್ಷಕ ಪ್ರಶಸ್ತಿ ಎಲ್ಲ ಕೊಡ್ತಾ ಕೊಡ್ತಾಯಿದ್ದು ಆದರೆ ಸಾಧನೆಯ ಮೇಲೆ ನನ್ನ ಕ್ಷೇತ್ರದಲ್ಲಿ ಒಂದೊಂದು ಸಬ್ಜೆಕ್ಟಿಗೆ ಮ್ಯಾಥ್ಸ್ ಸೈನ್ಸ್ ಎಷ್ಟು ಒಂಬತ್ತು ಸಬ್ಜೆಕ್ಟಿಗೆ ಪ್ರತ್ಯೇಕವಾಗಿ ಇಡೀ ವಿಧಾನಸಭಾ ಕ್ಷೇತ್ರದ ಅಂಕಿಅಂಶಗಳನ್ನು ತೊಗೊಂಡು ಮರ ಯಾರು ವಿದ್ಯಾರ್ಥಿಗಳು ಪರ್ಕೊಂಡಂಥ ಮಾರ್ಕ್ಸ್ದ ಮೇಲೆ ಶಿಕ್ಷಕರಿಗೆ ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತ ನಾನು ಕೊಡ್ತಾ ಇದ್ದೆ ಪ್ರತಿ ವರ್ಷ ಸೊ ಇಷ್ಟೆಲ್ಲ ಕೊಟ್ಟಿದ್ದೀರಾ ಈಗ ಶಾಸಕ ಈಗ ಶಾಸಕರು ಬಂದ ಮೇಲೆ ಅದು ನಿಂತೋಗಿದೆ ಪ್ರಮೋದ್ ನಾನು ಇರುವಾಗ ಇವತ್ತಿಗೂ ನಾನು ನಾನಿಲ್ಲ ಶಾಲೆಗೆ ಹೋದರೆ ಅಲ್ಲಿ ಪ್ರಶಸ್ತಿ ಇರ್ತದೆ ಅವ್ರು ಭಾರಿ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ ಅಂದರೆ ಅವರ ಸಾಧನೆಯ ಮೇಲೆಗೆ ಅವರು ಮಕ್ಕಳಿಗೆ ಕಷ್ಟಪಟ್ಟು ಮಾರ್ಕ್ಸ್ ತಗೊಂಡೋದಕ್ಕೆ ಅದಕ್ಕೆ ಮಾನದಂಡ ಮಾಡಿದ್ದೇವೆ ಇಪ್ಪತ್ತು ಮಾರ್ಕಿಗೆ ಇಪ್ಪತ್ತು ಮಕ್ಕಳಿಗೆ ಒಂದು ಪಾಯಿಂಟ್ ಅಂತ ಯಾಕಂದರೆ ಕೆಲವೊಮ್ಮೆ ಸಣ್ಣ ಇಪ್ಪತ್ತು ಮೂವತ್ತು ಮಕ್ಕಳು ಇರ್ತಾರೆ ಇನ್ನೂರು ಮಕ್ಕಳು ಒಂದು ಒಂದು ಕ್ಲಾಸಲ್ಲಿ ಇರ್ತಾರೆ ಸೊ ಅದನ್ನೆಲ್ಲ ಪರಿಗಣಿಸಿ ಒಂದು ಆಗದ ಡಿ ಡಿ ಪಿ ಯ ಅಧ್ಯಕ್ಷತೆ ಒಂದು ಕಮಿಟಿ ಮಾಡಿ ನಾವು ಕೊಡ್ತಾ ಇತ್ತು ಅತ್ಯಂತ ಯಶಸ್ವಿಯಾಗಿ ಅದು ಸಾಧಕ ಶಿಕ್ಷಕ ಅಂತ ಯಾರದು ಅನೇಕ ಅನೇಕ ವಿಚಾರಗಳನ್ನು ನೀವು ಕಾರ್ಯರೂಪಕ್ಕೆ ತಂದಿದ್ದೀರಿ ಬಟ್ ಈಗ ಈ ಬಾರಿ ಎಲೆಕ್ಷನ್ ಅಲ್ಲಿ ಸುಪ್ರಸಾದ್ ಶೆಟ್ಟಿ ಅವರಿಗೆ ನಿಮಗೆ ಸಿಕ್ಕಿದ್ರೆ ಬ್ರಹ್ಮಾವರದಿಂದ ನಿಮಗೆ ಸಪೋರ್ಟ್ ಬರ್ತದ ಬೇಕಾಗಿದೆ ನಾನು ಬ್ರಹ್ಮಾವರದಿಂದ ಅಲ್ಲಲ್ಲ ನೋಡಿ ಸುಪ್ರಸಾದ್ ಶೆಟ್ರು ನಾಳೆ ಕ್ಯಾಂಡೇಟ್ ಆದರೂ ಮಾಡುವ ಸುಪ್ರಸಾದ್ ಶೆಟ್ಟ್ರಾ ಉದಯ್ ಕುಮಾರ್ ಶೆಟ್ರ ಇನ್ನೊಂದು ಯಾರ ಯಾರ ಗೊತ್ತಿಲ್ಲ ಇನ್ನು ನೀವು ತುಂಬ ಜನ ಹೇಳ್ಬೋದು ಯಶ್ಪಾಲ್ ಶೆಟ್ಟಿ ಅವರು ಇದ್ದಾರೆ ಅವರು ಇದ್ದಾರೆ ಯಶ್ಪಾಲ್ ಇರ್ಬೋದು ಇನ್ನು ನೀವು ಹೋಗ್ತಾರೆ ಅಲ್ಲ ಅದನ್ನು ನೀವೇ ನಿಶ್ಚಯ ಮಾಡಿದಾಗ ಕಾಣ್ತಾ ಇದಲ್ಲ ಯಾರು ಹೋಗಲ್ಲ ನೀವು ಒಂದು ವಿಷಯ ಹೇಳ್ತೇನೆ ಮಾಡಿದ್ರು ಮಾಡುವ ಯಾರೋ ಬಂದರೂ ಮಾಡುವ ಅವ್ರ ಹತ್ರ ಇದನ್ನು ಮಾಡಿಸ್ತೇನೆ ನಾನು ಯಾಕಂದ್ರೆ ಅವ್ರು ನನ್ನ ಎಲ್ಲ ಅಷ್ಟೂ ಜನ ನೀವು ಹೇಳಿದ ಹೆಸರು ಅವರೆಲ್ಲರೂ ನಾವು ಒಟ್ಟಿಗೆ ಕೆಲಸ ಮಾಡಿದೆ ಅದರಲ್ಲಿ ಏನು ನಮ್ಗೆ ಸಂಶಯ ಇಲ್ಲ ನನಗೆ ವಿಶ್ವಾಸ ಯಾಕೆ ಅಂತ ಹೇಳಿದ್ರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ನಾನು ಎರಡು ಬಾರಿ ಶಾಸಕನಾಗಿದ್ದಂಥವನು ಇನ್ನೂ ನಾನು ಎಪ್ಪತ್ತೈದು ಬಿಟ್ಟು ಐವತ್ತು ವರ್ಷವೂ ಆಗಲಿಲ್ಲ ನನಗೆ ಗ್ರೂಪ್ ಇನ್ನು ಕಡಿಮೆ ಆಗಲಿಲ್ಲ ಅದೇ ಐವತ್ತು ವರ್ಷವಾಗಲಿಲ್ಲ ನಲವತ್ತೇಳು ನಲ್ವ ನಲ್ವತ್ತೇಳು ಮುಗಿದ ನಲವತ್ತೆಂಟು ಪ್ರಾರಂಭ ಆಗದ್ದು ಈ ವರ್ಷ ನನಗೆ ಸೊ ಇನ್ನೇನು ನನಗೆ ಪ್ರಾಯ ಆಗಲಿಲ್ಲ ಸಾಧನೆ ಇದೆ ಸೊ ಹಾಗಾಗಿ ನನಗೆ ಮತ್ತೆ ಯಾರು ಬಿ ಜೆ ಪಿ ಯ ಕ್ಯಾಂಡಿಡೇಟ್ ಆದ್ರೆ ಕೆಲಸ ಮಾಡಿ ನಾವು ಗೆಲ್ಸಿ ಒಂದೊಮ್ಮೆ ನಿಮಗೆ ಈ ಬಾರಿ ಎಲೆಕ್ಷನ್ ಅಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಕ್ಯಾರಿಯರ್ ಕಥಮ್ ಆಯ್ತು ಒಪ್ತೀರಾ ಕ್ಯಾರಿಯರ್ ಕಥಮ್ ಶಾಸಕ ಆದ್ರೆ ಮಾತ್ರ ಕ್ಯಾರಿಯರ್ ನಾಳೆ ಮಹಿಳಾ ಮೀಸಲಾತಿ ಇಲ್ಲಿ ಅಂತ ನಾನು ಕ್ಯಾರಿಯರ್ ಮುಗಿತಾ ನಾನೇ ಮೇಲೆ ಕ್ಲೋಸ್ ಮಾಡೋದು ಮನೇಲಿ ಕೂತ್ಕೊಳ್ಳೋದು ನೋಡಿ ರಾಜಕೀಯದಲ್ಲಿ ಎಮ್ ಎಲ್ ಎ ಆಗಿ ಕೆಲಸ ಮಾಡಬೇಕು ಅಂತಿಲ್ಲ ಈಗ ನಾನೀಗ ಎಮ್ ಎಲ್ ಎ ಆಗದೆ ಐದು ವರ್ಷದಲ್ಲಿ ಕೆಲಸ ಮಾಡಲು ನೀವು ಜನರ ಹತ್ರ ಸಾಕು ನೋಡಿ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವನಿಗೆ ಎಂ ಎಲ್ ಎ ಆಗಿಯೇ ಕೆಲಸ ಮಾಡಬೇಕು ಅಂತಿಲ್ಲ ಹಾಗೆಯೂ ಬೇಕಾದ ಈಗ ನಮ್ಮಲ್ಲಿ ಸೋಮಶೇಖರ್ ಭಟ್ರು ಇದ್ದಾರೆ ಗುಜಾಡಿ ಪ್ರಭಾಕರ್ ನಾಯ್ಕರ್ ಇದ್ದಾರೆ ಅವರೆಲ್ಲ ಎಷ್ಟು ಕೆಲಸ ಮಾಡಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅವರೇನು ಎಮ್ ಎಲ್ ಎ ಆಗಿದ್ದಾರೆ ಎಂ ಪಿ ನೋಡಿ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿರಬೇಕು ಜನರೊಟ್ಟಿಗಿರಬೇಕು ಅವಕಾಶಗಳು ಸಿಕ್ಕಿದನ್ನ ಗಟ್ಟಿಸಿಕೊಳ್ಬೇಕು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಷ್ಟೇ ಬಿಟ್ಟರೆ ನಾನು ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಆಗಬೇಕು ಅಂತ ಯಾರೂ ಹಗಲು ಕನಸ್ಕಾಂತ ಅವ್ರು ಆಗೋದೇ ಇಲ್ಲ ಈ ರಾಜಕೀಯದಲ್ಲೊಂದು ದುರ್ದೈವ ಇದು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಎಮ್ ಎಲ್ ಎ ಆಗುವಾಗ ನಾನೇ ಎಣಿಸ್ಲಿ ಎಮ್ ಎಲ್ ಎ ಆಗ್ತೇನೆ ಅಂತ ನಾನು ಅದನ್ನು ಯೋಚನೆ ಮಾಡ್ತಿದ್ರೆ ನಾನು ಎಮ್ ಎಲ್ ಎ ಆಗಲಿಕ್ಕೂ ಆಗ್ತಿರಲಿಲ್ಲ ರಾಜಕೀಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಹೋಗಬೇಕು ನಿಮ್ಮ ಒಂದು ಇದು ಬೇಕು ಏನು ಸ್ಟಾರ್ ಗಟ್ಟಿ ಬೇಕು ಹಣೆ ಬರ ಗಟ್ಟಿ ಬೇಕು ಎರಡನೇದು ಕೆಲಸ ಮಾಡಬೇಕು ಜನರೊಟ್ಟಿಗಿರಬೇಕು ಹಾಗೆ ಆಟೋಮೆಟಿಕ್ ಆಗ್ತದೆ ಎಸ್ ಸರ್ ಒಟ್ಟಾರೆಯಾಗಿ ಕಡೆಯದಾಗಿ ಇವತ್ತಿನ ತಿರುಗುಬಾಣ ಕಾರ್ಯಕ್ರಮದಲ್ಲಿ ಸೊ ನಿಮ್ಮ ಮಾತುಗಳನ್ನು ಇದುವರೆಗೆ ಎಲ್ಲ ಜನರು ಕೂಡ ಕೇಳಿಸ್ಕೊಂಡಿದ್ದಾರೆ ಕಡೆಯದಾಗಿ ಜನತೆಗೆ ತಿರುಗುಬಾಣ ಕಾರ್ಯಕ್ರಮದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಹೇಳುವಂಥದ್ದು ನೋಡಿ ಉಡುಪಿ ಕ್ಷೇತ್ರದ ಜನತೆ ಭಾರತೀಯ ಜನತಾ ಪಕ್ಷ ನನಗೆ ಅವಕಾಶ ಕೊಟ್ಟಾಗ ಜನಪ್ರತಿನಿಧಿಯಾಗಿ ನಗರಸಭಾ ಸದಸ್ಯನಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಮತ್ತು ವಿಧಾನಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ ನಮ್ಮ ಉಡುಪಿ ಉಡುಪಿಯ ಜಿಲ್ಲಾಧಿಕಾರಿ ಸಂಕೀರ್ಣ ಉದ್ಘಾಟನಾ ಸಂದರ್ಭ ಇದಕ್ಕಿಂತ ಮೇಲೆ ನನಗೆ ನೋಬೆಲ್ ಪ್ರಶಸ್ತಿಯೂ ಬೇಡ ನಾನು ಹೇಳ್ತೇನೆ ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ವಿ ಎಸ್ ಆಚಾರ್ ಅಂತ ಬಾಯಲ್ಲಿ ಹಿರಿಯರ ಬಾಯಿಯಲ್ಲಿ ಅದು ಅವರು ಹೇಳಿದ್ದಾರೆ ಆಗ ಭಾಷಣದಲ್ಲಿ ಹೇಳಿದ್ದಾರೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿರಬೇಕಾದ್ರೆ ನಾನು ಕೃಷ್ಣನಾಗಿ ಕೆಲಸ ಮಾಡಿದರೆ ಅರ್ಜುನನಾಗಿ ಅದನ್ನು ಮುಂತು ನಿಂತು ಕೆಲಸವನ್ನು ಇಂಪ್ಲಿಮೆಂಟ್ ಮಾಡಿದಂಥವ್ರು ರಘುಪತಿ ಭಟ್ರು ನನಗೆಷ್ಟು ಕ್ರೇಟ್ ಹೋಯ್ತೋ ಅಷ್ಟು ರಘುಪತಿ ಭಟ್ರಿಗೆ ಕ್ರೇಟ್ ಹೋಗ್ಬೇಕು ಅಂತ ಒಬ್ಬ ಡಾಕ್ಟರ್ ಬಿ ಎಸ್ ಅಂತ ಒಬ್ಬ ಒಬ್ಬ ಅಂತ ಶ್ರೇಷ್ಠ ರಾಜಕಾರಣಿ ಅಂಥವ್ರ ಬಾಯಿಯಲ್ಲಿ ಬಂದು ಇದಕ್ಕಿಂತ ಮೇಲೆ ಪ್ರಶಸ್ತಿ ಅಂತ ಬೇಕು ನನಗೆ ಇದಕ್ಕಿಂತ ಮೇಲೆ ಏನೂ ಪ್ರಶಸ್ತಿ ಬೇಡ ಸೊ ಹಾಗಾಗಿ ಆ ವ್ಯಾಸಾಚಾರ ಮಾರ್ಗದರ್ಶನಲ್ಲಿ ಸೋಮಶೇಖರ್ ಭಟ್ ಅಂತ ಗುಜ್ಜಾಡಿ ಪ್ರಭಾಕರ ರಾಯ್ತ ನಮ್ಮ ಪಕ್ಷದ ಎಲ್ಲ ಪ್ರಮುಖರ ಒಂದು ಆಶೀರ್ವಾದದಿಂದ ನನಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ನಾನು ಮಾಡಿ ತೋರಿಸಿದ್ದೇನೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಣ್ಣಿ ಕಾಣ್ತಾ ಇದೆ ಕಣ್ಣಿಗೆ ಕಾಣ್ತಾ ಇದೆ ನಾನೇನು ಬಾಯಲ್ಲಿ ಹೇಳಬೇಕಾಗಿಲ್ಲ ಕಣ್ಣಿಗೆ ಕಾಣ್ತಾ ಇದೆ ನೋಡಿ ಆ ಬೀಡಿನ ಗುಡ್ಡೆಯ ಸಮಸ್ಯೆ ಯಾವತ್ತಿನ ಮೂವತ್ತು ಮೂವತ್ತೈದು ವರ್ಷದ ಸಮಸ್ಯೆ ಅದು ಪರಿಹಾರ ಆಗಿದೆ ಕುಡಿಯುವ ನೀರಿನ ಸಮಸ್ಯೆ ನಮ್ಮ ಕಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಈಗಲೇ ಕು ಉಡುಪಿ ನಗರಸಭೆಯಲ್ಲಿ ಎರಡು ಬರಗಾಲವೂ ಇರಲಿಲ್ಲ ಬರಗಾಲವೂ ಇತ್ತು ನಿಮಗೆ ಮೇ ಜೂನ್ ಹದಿನೇಳರವರೆಗೆ ಮಳೆ ಬಂದಿರಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಬಟ್ ನಾವು ಹತ್ತತ್ತು ಪಂಪ್ ಇಟ್ಟು ಗುಂಡಿಗಳಿಂದ ನೀರು ತಕೊಂಡು ಬಂದು ಜನರಿಗೆ ಮೇ ಹದಿನೇಳರಂತ ಎರಡು ದಿವಸ ನೀರು ಕೊಟ್ಟದ್ದು ಫೆಬ್ರವರಿಯಲ್ಲಿ ಜನವರಿಯಲ್ಲಿ ಮೇ ಮಾರ್ಚಲ್ಲಿ ಎರಡು ದಿವಸಕ್ಕೊಮ್ಮೆ ನೀರು ಕೊಡಲಿಲ್ಲ ಉಡುಪಿಯಲ್ಲಿ ಎರಡು ದಿವಸಕ್ಕೊಮ್ಮೆ ನೀರು ಕೊಟ್ಟರೆ ಎಷ್ಟು ನೀರಲ್ಲಿ ಸ್ಟಾಕ್ ಇದ್ದರೂ ನಿಮಗೆ ನೀರಿನ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮ ಕಾಲದಲ್ಲಿ ಆ ಯಾವ ಸಮಸ್ಯೆಗಳು ಇಲ್ಲ ನಾವು ಅದನ್ನು ಮಾನಿಟ್ರ್ ಮಾಡ್ತಾ ಆದರೆ ಈಗ ಎಲ್ಲವೂ ಫೀಲ್ ಆಗಿದೆ ದೇವರು ನಡೆಸಿ ಆ ಕಾಲದಲ್ಲಿ ನಮಗೆ ಅವಕಾಶ ಸಿಕ್ಕಿದಾಗ ವಿಪರೀತ ನಮ್ಮ ವೈಯಕ್ತಿಕಗಳನ್ನು ನೋಡದೆ ಫ್ಯಾಮಿಲಿ ಲೈಫ್ ನೋಡದೆ ವೈಯಕ್ತಿಕ ಲೈಫ್ಗಳನ್ನು ನೋಡದೆ ಪೂರ್ತಿ ಸಮಯ ಕೆಲಸ ಮಾಡಿ ಉಡುಪಿಯಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸ ಕಣ್ಣಿ ಕಾಣುವಷ್ಟು ಕೆಲಸಗಳನ್ನು ಮಾಡುವಂಥ ಅವಕಾಶಗಳು ಸಿಕ್ಕಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಕ್ಷ ಜನ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ನೂರಕ್ಕೆ ನೂರು ಮತ್ತೊಮ್ಮೆ ಅದೇ ರೀತಿಯ ವೇಗದಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿ ಮತ್ತಷ್ಟು ಉಬ್ ಉಪ್ಪಿ ಏನು ವ್ಯಾಸಾಚಾರಿ ಏನು ಕನಸುಗಳನ್ನು ಕಂಡಿದ್ದಾರೆ ಅವರು 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 ಯಾವುದೆಲ್ಲ ದೂರದೃಷ್ಟಿಗಳನ್ನು ಇಟ್ಟಿದ್ದಾರೆ ಅಂತ ಹತ್ತಿರದಲ್ಲಿ ಗೊತ್ತಿರೋದು ನನಗೆ ಮಾತ್ರ ಈಗ ಈಗದ ಜನಪ್ರತಿನಿಧಿ ಯಾಕಂದರೆ ಅವ್ರ ಜೊತೆ ಇದ್ದವನು ನಾನು ಅವರೆಲ್ಲ ಯಾವ ರೀತಿಯ ಚಿಂತನೆಗಳನ್ನು ಮುಂದೆ ಉಡುಪಿ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮಾಡಬೇಕು ಅಭಿವೃದ್ಧಿಯಲ್ಲಿ ಯಾವ ರೀತಿ ಮಾಡಬೇಕು ಆಡಳಿತದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥ ಚಿಂತನೆಗಳನ್ನು ಹಾಕ್ಕೊಂಡಿದ್ದಾರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅವರ ಕನ್ಸನ್ ಅನ್ಸು ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನು ಜನ ಅವಕಾಶ ಕೊಟ್ಟರೆ ಉಡುಪಿ ವಿಧಾನ ಇದೆಲ್ಲ ಹೇಳಿ ಸಾಧ್ಯ ಇಲ್ಲ ಬಿ ಒಂದನೇದು ಫಸ್ಟ್ ನೀವು ಹೇಳಿದಾಗ ಬಿ ಜೆ ಪಿ ಸೀಟ್ ಕೊಡಬೇಕು ಎರಡನೇದು ಸೀಟ್ ಕೊಟ್ಟ ಮೇಲೆ ಜನ ಓಟ್ ಕೊಡಬೇಕು ಇದು ಎರಡೂ ಇರಬೇಕು ಇದು ಇದ್ದರೆ ಮಾತ್ರ ಇದೆಲ್ಲದಕ್ಕೂ ಹಣ ಬರಬೇಕು ಇದೆಲ್ಲ ಆದರಾಗಿ ವಿ ಎಸ್ ಆಚಾರ್ಯ ಅವರು ಕಂಡಂತಹ ಕನಸನ್ನು ಸಾಕಾರಗೊಳಿಸ್ಲಿಕ್ಕೆ ಕೂಡ ನೀವು ಮುಂದಾಗ್ತೀರ ನೂರಕ್ಕೆ ನೂರ ಅದನ್ನು ನನ್ನ ಎಲ್ಲರೂ ಜನ ಮತ್ತು ಪಕ್ಷ ಅವಕಾಶ ಕೊಟ್ಟರೆ ರಾತ್ರಿ ಹಗಲು ಕೆಲಸ ಮಾಡಿ ಉಡುಪಿಯಲ್ಲಿ ಮತ್ತೊಮ್ಮೆ ತೋರಿಸ್ತೇವೆ ಉಡುಪಿಯಲ್ಲಿ ಬಿ ಜೆ ಪಿ ಆಡಳಿತಕ್ಕೆ ಬಂದರೆ ಮಾತ್ರ ಅಭಿವೃದ್ಧಿ ಆಗೋದು ಅಂತ ಈಗ ಗೊತ್ತಾಗಿದೆ ಬಿ ಜೆ ಪಿ ಇರುವಾಗ ಅಭಿವೃದ್ಧಿ ಆಯಿತು ಈಗ ನಾಲ್ಕು ವರ್ಷದಲ್ಲಿ ಅಭಿವೃದ್ಧಿ ನಿಂತಿದ್ದು ಏನೂ ಇಲ್ಲ ಮತ್ತೆ ಪುನಃ ನಮ್ಮ ಸರ್ಕಾರ ನಮ್ಮ ನಮಗೆ ನಮ್ಗೆ ಬಿ ಜೆ ಪಿಗೆ ಅವಕಾಶ ಸಿಕ್ಕಿದರೆ ಮತ್ತೆ ಪುನಃ ಬಿಜೆಪಿಯಿಂದ ಏನು ಅಂತ ಹೇಳುವಂತಾದ್ರೂ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ತೋರಿಸ್ತೇವೆ ಅಂತ ಹೇಳಿದ್ರೆ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಎಸ್ ಖಂಡಿತ ತಿರುಗು ಬಾಣ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ವೀಕ್ಷಕರೇ ವೀಕ್ಷಿಸಿದ್ರಲ್ಲ ಇದು ಈ ವಾರದ ತಿರುಗುಬಾಣ ಮುಂದಿನ ವಾರ ಮತ್ತೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ कार्यक्रम प्रायोजक शिद्स दीमेट होम शॉपे जिएल ट्रेड सेंटर पत्ूर् सिटी आर्केट बेंदुर्वे मॅंग्लोर अँड हिमलया प्रस्टीज उडपी मणिपाल मेन रोड उडपी